ಈ ವಿಡಿಯೋದಲ್ಲಿ ಕೆ ಎ ಎಸ್ ಎಕ್ಸಾಮ್ ಅಲ್ಲಿ ಹಿಂದೆ ಬಂದಿರೋ ಪರಿಸರ ವಿಜ್ಞಾನ ಅಂದ್ರೆ ಎನ್ವಿರಾನ್ಮೆಂಟ್ ಮತ್ತೆ ವಿಜ್ಞಾನ ಅಂದ್ರೆ ಸೈನ್ಸ್ ಕ್ವಶನ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಹಿಂದೆ ಮಾಡಿರೋ ತರ ಪಾರ್ಟ್ ಬೈ ಪಾರ್ಟ್ ವಿಡಿಯೋ ಅಲ್ಲ ಕಂಪ್ಲೀಟ್ ವಿಡಿಯೋ ಈ ಹಿಂದೆ ಮಾಡಿರೋ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಮತ್ತೆ ಜಿಯೋಗ್ರಫಿದು ನೆಕ್ಸ್ಟ್ ಸಿಂಗಲ್ ಪಾರ್ಟ್ ಗಳಲ್ಲಿ ವಿಡಿಯೋ ಬರುತ್ತೆ ಆಗ್ಲೇ ಇಪ್ಪತ್ ಕ್ವಶನ್ ಒಂದ್ ಪಾರ್ಟ್ ಮಾಡಿರೋದ್ರಿಂದ ಮ್ಯಾಕ್ಸಿಮಮ್ ಪ್ರತಿ ಪಾರ್ಟ್ ಅಲ್ಲೂ ಅರವತ್ತರಿಂದ ಎಂಬತ್ ಕ್ವೆಶನ್ ಗಳಿರ್ಬೋದು ಅಷ್ಟೇ ಮಾರ್ಚ್ ಇದೆಲ್ಲ ಪಾರ್ಟ್ಸ್ ಮುಗಿಸ್ಕೊಡಕ್ ಪ್ರಯತ್ನ ಪಡ್ತೀನಿ ಕೆ ಎಸ್ ಎಕ್ಸಾಮ್ ತಾತ್ಕಾಲಿಕ ವೇಳಾಪಟ್ಟಿ ಮೇ ಐದು ಅಂತ ಕೊಟ್ಟಿದ್ರಿಂದ ಈ ವಿಡಿಯೋಗಳು ಮಾಡಕ್ಕೆ ಎರಡ್ ಮನ್ಸಿತ್ತು ಯಾಕಂದ್ರೆ ಈ ತರ ಎಕ್ಸಾಮ್ ಹತ್ರ ಇರೋ ಟೈಮ್ ಅಲ್ಲಿ ನನ್ನ ಪ್ರಕಾರ ವಿಡಿಯೋಸ್ ನೋಡಿ ಅಂತ ಡಿಸ್ಟ್ರಾಕ್ಟ್ ಮಾಡಬಾರ್ದು ಯಾಕಂದ್ರೆ ಪ್ರತಿಯೊಬ್ರು ಅವ್ರ ಅನ್ಕೊಂಡಂಗೆ ಈ ಎಕ್ಸಾಮಿನೇಷನ್ ಪಲ್ಸ್ ಹಿಡ್ದು ಅವ್ರ ಮನ್ಸಿನ ಪ್ರಕಾರ ಪ್ರಿಪೇರ್ ಆಗೋ ಟೈಮ್ ಇದು ಅಂದ್ರೆ ಇಂಡಿವಿಜುವಲಿಸ್ಟಿಕ್ ಪರ್ಫಾಮೆನ್ಸ್ ಮೇಲೆ ಫೋಕಸ್ ಮಾಡೋ ಟೈಮ್ ಇದು ಆದ್ರೆ ಎಲೆಕ್ಷನ್ ಶೆಡ್ಯೂಲ್ ಆದ್ರೆ ಎಕ್ಸಾಮ್ ನಡ್ಸಕ್ ಬೇಕಾಗಿರುವ ಅನುಕೂಲಗಳು ಕೆಪಿ ಎಸ್ಸಿಗೆ ಸಿಗದೇ ಇರಬಹುದು ಎಕ್ಸಾಮ್ ಸ್ವಲ್ಪ ಪೋಸ್ಟ್ ಪೋನ್ ಆಗೋ ಸಾಧ್ಯತೆಗಳಿದೆ ಅಂತ ಆದ್ರೆ ಈಗ್ಲೇ ಹೇಳ್ತಾ ಇದೀನಿ ಇದು ನನ್ ಪ್ರಕಾರ ಅಷ್ಟೇ ನೀವುಗಳು ಎಕ್ಸಾಮ್ ಮೇ ಫಿಫ್ತ್ ಅನ್ಕೊಂಡೆ ಪ್ರಿಪೇರ್ ಆಗಿ ಯಾಕಂದ್ರೆ ಎಕ್ಸಾಮ್ ಡೇಟ್ ಡಿಸೈಡ್ ಮಾಡೋ ಅಷ್ಟು ನಾವಲ್ಲ ಇವಾಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಹೇಳಿದೀನಿ ಇನ್ನೊಂದು ಕೊನೆ ಮೂರ್ನಾಲ್ಕು ನಿಮಿಷದಲ್ಲಿ ಎಕ್ಸಾಮ್ ಅಲ್ಲಿ ಬರೋ ಎನ್ವಿರಾನ್ಮೆಂಟ್ ಪರಿಸರ ವಿಜ್ಞಾನ ಮತ್ತೆ ಸೈನ್ಸ್ ವಿಜ್ಞಾನ ಕ್ವಶನ್ ಗಳು ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ದೀನಿ ಪ್ರೀವಿಯಸ್ ಇಯರ್ ಕ್ವಶನ್ ನೋಡೋಕೆ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡಿ ಕೊನೆ ಪಾರ್ಟ್ ನೋಡಿ ಇವಾಗ ಮೊದಲನೇ ಕ್ವೆಶನ್ ಏನು ನೋಡೋಣ ಮೊದಲನೇ ಕ್ವಶನ್ ಕರ್ನಾಟಕ ಸರ್ಕಾರ ಮಲ್ನಾಡ್ ಪ್ರದೇಶದಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರೋ ಯಾವ ಮರಗಳನ್ನ ಬೆಳಿಬಾರ್ದು ಅಂತ ನಿಷೇಧ ಮಾಡಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಅಲ್ಲಿ ಸೀಗೆ ಇದೆ ಯುಕಲಿಪ್ಟಸ್ ಅಂದ್ರೆ ನೀಲ್ಗಿರಿ ಇದೆ ಟ್ಯಾಮರಿಂಟ್ ಅಂದ್ರೆ ಹುಣಸೆ ಇದೆ ಟೀಕ್ ಅಂದ್ರೆ ತೇಗ ಇದೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಟು ಯುಕಲಿಪ್ಟಸ್ ಅಥವಾ ನೀಲ್ಗಿರಿ ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಆ ಟೈಮ್ ಅಲ್ಲಿ ನೀಲ್ಗಿರಿ ಅಂತರ್ಜಲ ಈರ್ಕೊಳ್ಳುತ್ತೆ ಆದ್ದರಿಂದ ಅಂತರ್ಜಲ ಕುಸಿಯುತ್ತೆ ಅಂದ್ರೆ ವಾಟರ್ ಟೇಬಲ್ ಡಿಪ್ಲೀಟ್ ಆಗಿ ಗ್ರೌಂಡ್ ವಾಟರ್ ಲೆವೆಲ್ ಡಿಕ್ರೀಸ್ ಆಗುತ್ತೆ ಅಂತ ಕರ್ನಾಟಕ ಸರ್ಕಾರ ಈ ನಿರ್ಧಾರ ತಗೊಂಡಿತ್ತು ಆದ್ರಿಂದ ಈ ಕ್ವೆಶನ್ ಕೇಳಿದ್ದಾರೆ ಈಗ ಎರಡನೇ ಕ್ವಶನ್ ಕೊಟ್ಟಿರೋ ನಾಲ್ಕು ಸ್ಟೇಟ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ಗೆ ಅಪಾಯಕಾರಿಯಾಗಿದೆ ಅಂತ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟು ಸರ್ಫೇಸ್ ವಾಟರ್ ಟೆಂಪರೇಚರ್ ರೈಸಿಂಗ್ ಅಂದ್ರೆ ಹೆಚ್ಚುತ್ತಿರುವ ನೀರಿನ ಮೇಲ್ಮೈ ಉಷ್ಣತೆ ಎರಡನೇ ಸ್ಟೇಟ್ಮೆಂಟು ಕ್ರೌನ್ ಆಫ್ ಸ್ಟಾರ್ ಫಿಶಸ್ ಅಂದ್ರೆ ಕ್ರೌನ್ ಆಫ್ ತಾನ್ ಜಾತಿಯ ನಕ್ಷತ್ರ ಮೀನುಗಳು ಮೂರನೇ ಸ್ಟೇಟ್ಮೆಂಟು ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ತೈಲ ಸಾಗಾಣಿಕೆ ನಾಲ್ಕನೇ ಸ್ಟೇಟ್ಮೆಂಟು ಟೂರಿಸಂ ಅಂದ್ರೆ ಪ್ರವಾಸೋದ್ಯಮ ಇದು ಕರೆಂಟ್ ಅಫೇರ್ಸ್ ಕ್ವಶನೇ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿಯಾಗಿ ಸರ್ಫೇಸ್ ವಾಟರ್ ಟೆಂಪರೇಚರ್ ಅಂದ್ರೆ ನೀರಿನ ಮೇಲ್ಮೈ ಉಷ್ಣತೆ ಜಾಸ್ತಿ ಆಗ್ತಿರೋದ್ರಿಂದ ಗ್ರೇಟ್ ಬ್ಯಾರಿಯರ್ ರೀಫ್ ಹಾಳಾಗ್ತಿದೆ ಅಂತ ರಿಪೋರ್ಟ್ ಇತ್ತು ಜೊತೆಗೆ ಕ್ರೌನ್ ಆಫ್ ಥಾನ್ ಸ್ಟಾರ್ ಫಿಶಸ್ ಅಂದ್ರೆ ನಕ್ಷತ್ರ ಮೀನುಗಳಿಗೆ ಊಟನೇ ಈ ಕೋರಲ್ ರೀಫ್ಗಳು ಅಂದ್ರೆ ಅವಳದ ಬಂಡೆಗಳು ಆದ್ರಿಂದ ಈ ನಕ್ಷತ್ರ ಮೀನುಗಳು ಕೋರಲ್ ರೀಫ್ ಕಿಲ್ಲರ್ಸ್ ಅಂತಾನೆ ಫೇಮಸ್ ಆದ್ರಿಂದ ಆ್ಯಂಡ್ ಬಿ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಆಪ್ಷನ್ ಫೋರ್ ಎ ಅಂಡ್ ಬಿ ಓನ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಮೂರನೇ ಕ್ವಶನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂದ್ರೆ ಎರಡ್ ಸಾವಿರದ ಹದಿನಾರರ ತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನ ಆಪ್ಷನ್ ಕೊಟ್ಟಿರೋ ಯಾವ ಕಾಯ್ದೆ ಅಂದ್ರೆ ಆಕ್ಟ್ ಆಧಾರ ಇಟ್ಕೊಂಡು ಮಾಡಿರೋದು ಅಂತ ಕೇಳಿದ್ದಾರೆ ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಒನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ನಾಲ್ಕನೇ ಕ್ವಶನು ಎಕೋ ಡೆವಲಪ್ಮೆಂಟ್ ಅಂದ್ರೆ ಪರಿಸರಾಭಿವೃದ್ಧಿ ಅಂದ್ರೆ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ಇನ್ಸೈಟ್ ಟು ಕನ್ಸರ್ವೇಶನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಇನ್ವಾಲ್ವಿಂಗ್ ಲೋಕಲ್ ಕಮ್ಯುನಿಟೀಸ್ ಅಂದ್ರೆ ಸ್ಥಳೀಯ ಸಮುದಾಯಗಳನ್ನ ಮತ್ತಲ್ಲಿರೋ ಜೈವಿಕ ವೈವಿಧ್ಯತೆಗಳನ್ನ ಅದಿರೋ ಸ್ಥಳ ಅಂದ್ರೆ ಮೂಲ ಸ್ಥಳದಲ್ಲೇ ಅಭಿವೃದ್ಧಿ ಪಡಿಸೋದು ಇದೇ ಪರಿಸರಾಭಿವೃದ್ಧಿ ಅಥವಾ ಎಕೋ ಡೆವಲಪ್ಮೆಂಟ್ ಆಗುತ್ತೆ ಯಾಕೆ ಲಾಸ್ಟ್ ವಿಡಿಯೋಗಳ ತರ ಕ್ವೆಶನ್ ಯಾವ ಚಾಪ್ಟರ್ ಇಂದ ಬರ್ತಿದೆ ಹೇಳ್ತಿಲ್ವಲ್ಲ ಅಂತ ನಿಮ್ ಮನ್ಸಲ್ಲಿ ಅನ್ಸಿರ್ಬೋದು ಇದನ್ನೆಲ್ಲ ಕೊನೆಗೆ ಸಮ್ಮರಿಯಲ್ಲಿ ಹೇಳಿದೀನಿ ನೋಡಿ ಸದ್ಯಕ್ಕೆ ಯಾವ ಟಾಪಿಕ್ಸ್ ಬರ್ತಿದೆ ಅಂತ ನೀವೇ ಗಮನಿಸ್ತೀರಿ ಐದನೇ ಕ್ವಶನ್ ಸೆಂಟ್ರಲ್ ಗಂಗಾ ಅಥಾರಿಟಿ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಸೆಂಟ್ರಲ್ ಗಂಗಾ ಅಥಾರಿಟಿನ ಫೆಬ್ರವರಿ ಸಾವಿರದ ಎಂಬತ್ತೈದರಲ್ಲಿ ರಚನೆ ಮಾಡಿದ್ರು ಇದರ ಉದ್ದೇಶ ಗಂಗಾ ನದಿಯ ನೀರಿನ ಗುಣಮಟ್ಟ ಏನಿದೆ ಅದ್ ಮುಂಚೆ ಹೇಗಿತ್ತೋ ಆ ಸ್ಥಿತಿಗೆ ತರಕ್ಕೆ ಮಾರ್ಗದರ್ಶನ ಮತ್ತೆ ಮೇಲ್ವಿಚಾರಣೆ ಮಾಡೋದು ಅಂತ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಎರಡನೇ ಸ್ಟೇಟ್ಮೆಂಟು ಅಥಾರಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಪ್ರೆಸಿಡೆಂಟ್ ಇಲ್ಲೇ ತಪ್ಪಿದೆ ನೋಡಿ ಸೆಂಟ್ರಲ್ ಗಂಗಾ ಅಥಾರಿಟಿ ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನ ಮಂತ್ರಿಗಳು ಇವರು ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳು ಅಂತ ಕೊಟ್ಟಿದ್ದಾರೆ ಆದ್ರಿಂದ ಈ ಸ್ಟೇಟ್ಮೆಂಟ್ ತಪ್ಪಾಗತ್ತೆ ಮೊದಲನೇ ಸ್ಟೇಟ್ಮೆಂಟ್ ಒಂದೇ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಒನ್ ಎಸ್ ಕರೆಕ್ಟ್ ರೈಟ್ ಆನ್ಸರ್ ಆಗುತ್ತೆ ಆರನೇ ಕ್ವೆಶನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಎ ನ್ಯೂ ಸ್ಪೀಶೀಸ್ ಆಫ್ ಗೆಕ್ಕೋ ಅಂದ್ರೆ ಈ ಗೆಕ್ಕೊ ಅನ್ನೋದು ಒಂದು ರೀತಿಯ ಅಲ್ಲಿ ಅಂದ್ರೆ ಲಿಸರ್ಡ್ ಇದು ಉಷ್ಣ ಪ್ರದೇಶ ಅಂದ್ರೆ ವಾರ್ಮ್ ಕ್ಲೈಮೇಟ್ ಗಳಲ್ಲಿ ಈ ಗೆಕ್ಕೋ ಅನ್ನೋ ಹಳ್ಳಿಗಳನ್ನ ಆಪ್ಷನ್ ಕೊಟ್ಟಿರೋ ಒಂದು ಪ್ರದೇಶದಲ್ಲಿ ಒಸ್ಮಾನಿಯಾ ಯೂನಿವರ್ಸಿಟಿಯಿಂದ ಬಂದಿರೋ ವಿಜ್ಞಾನಿಗಳು ಗುರುತಿಸಿದರೆ ಯಾವ ಪ್ರದೇಶ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಹಂಪಿ ಇದು ಕರೆಂಟ್ ಅಫೇರ್ಸ್ ಕ್ವೆಶನ್ಗಿಂತ ಕಾಮನ್ ಸೆನ್ಸ್ ಟೆಸ್ಟ್ ಮಾಡೋ ಕ್ವೆಶನ್ ಆಪ್ಷನಲ್ಲಿ ಯಾವುದು ಯಾವ್ದು ಉಷ್ಣ ಪ್ರದೇಶ ಅಥವಾ ವಾಮ್ ಕ್ಲೈಮೇಟ್ ಇರೋ ಪ್ರದೇಶ ಕಂಡು ಹಿಡಿತರ ನೋಡೋಣ ಅಂತ ಕೇಳಿರೋ ಪ್ರಶ್ನೆ ಏಳನೇ ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ರೀಸನ್ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ ಮೊದಲನೇದು ಸ್ಟೇಟ್ಮೆಂಟ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ಸ್ ಅಂದ್ರೆ ಉಷ್ಣವಲಯದ ಮಳೆಕಾಡುಗಳು ಇಂಡಿಯಾದಂತ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಭಾರತದಂತ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಬೇಗ ಕಣ್ಮರೆ ಆಗ್ತಿದೆ ಅಂತ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ ನೋಡೋಣ ರೀಸನ್ ಅಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ಸ್ ಅಂದ್ರೆ ಉಷ್ಣವಲಯದ ಮಳೆಕಾಡುಗಳಿಗೆ ಒಂಚೂರು ವ್ಯಾಲ್ಯೂ ಇಲ್ಲ ಇಲ್ಲಿ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ರೀಸನ್ ಆಗುತ್ತೆ ಯಾಕಂದ್ರೆ ಥರ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಗಳಲ್ಲಿ ಜೀವ ವೈವಿಧ್ಯತೆ ಹೆಚ್ಚಕ್ಕೆ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಒಳ್ಳೆ ಕ್ಲೈಮೇಟ್ ಇರುತ್ತೆ ತಪ್ಪಾಗಿದೆ ಈಗ ಸ್ಟೇಟ್ಮೆಂಟ್ ಸರಿ ಇದೆ ಬಟ್ ರೀಸನ್ ತಪ್ಪಾಗಿದೆ ಆದ್ದರಿಂದ ಆಪ್ಷನ್ ತ್ರೀ ಅಜರ್ಷನ್ ಟ್ರೂ ಬಟ್ ರೀಸನ್ ಇಸ್ ಫಾಲ್ಸ್ ರೈಟ್ ಆನ್ಸರ್ ಆಗುತ್ತೆ ಇವಾಗ ಎಂಟನೇ ಕ್ವಶನ್ ನೋಡೋಣ ಇದು ಸೈನ್ಸ್ ಕ್ವೆಶನು ಒಬ್ಬ ವ್ಯಕ್ತಿ ಸಿಗರೇಟ್ ಬಿಟ್ಟಾದ ಮೇಲೆ ಲಂಗ್ಸ್ ಅಂದ್ರೆ ಶ್ವಾಸಕೋಶ ಒಂದು ಮಟ್ಟಕ್ಕೆ ಸುಧಾರಿಸುತ್ತೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಕಾರಣ ಕಾರ್ಬನ್ ಮೋನಾಕ್ಸೈಡ್ ಕಡಿಮೆ ಆಗುತ್ತೆ ಆದ್ರಿಂದ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂಬತ್ತನೇ ಕ್ವಶನ್ ಸೈನ್ಸ್ ಕ್ವೆಶನ್ ಇದೆ ಸೂಪರ್ ಕಂಪ್ಯೂಟರ್ಸ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಭಾರತದ ಸೂಪರ್ ಕಂಪ್ಯೂಟರ್ ಪ್ರೋಗ್ರಾಮು ಲೇಟ್ ಏಟಿ ಅಲ್ಲಿ ಶುರು ಆಯ್ತು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕಂದ್ರೆ ಈ ಟೈಮ್ ಅಲ್ಲಿ ಭಾರತ ಸೂಪರ್ ಕಂಪ್ಯೂಟರ್ ಗಳನ್ನ ಆಮದು ಮಾಡ್ಕೊಳ್ಳಕ್ಕೆ ನಿಷೇಧ ಇತ್ತು ಯಾಕಂದ್ರೆ ಸೂಪರ್ ಕಂಪ್ಯೂಟರ್ ನ್ಯೂಕ್ಲಿಯರ್ ವೆಪನ್ಸ್ ತಯಾರಿಸಕ್ಕೂ ಬಳಸಬಹುದಿತ್ತು ಆ ಟೈಮಲ್ಲಿ ಭಾರತ ಇನ್ನು ನ್ಯೂಕ್ಲಿಯರ್ ಪವರ್ ಇರೋ ದೇಶ ಆಗದೆ ಇರೋದ್ರಿಂದ ಇಂಥ ವಸ್ತುಗಳನ್ನ ಇಂಪೋರ್ಟ್ ಅಂದ್ರೆ ಆಮದು ಮಾಡ್ಕೊಳ್ಳಂಗಿರಲಿಲ್ಲ ಆದ್ರಿಂದ ಭಾರತ ನಾವೇ ಸೂಪರ್ ಕಂಪ್ಯೂಟರ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಲೇಟ್ ಅಲ್ಲಿ ಶುರು ಮಾಡ್ತು ಎರಡನೇ ಸ್ಟೇಟ್ಮೆಂಟ್ ಪರಂ ಏಟ್ ತೌಸಂಡ್ ಭಾರತದ ಮೊದಲನೇ ಸೂಪರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ ಇದು ರೈಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಸಂಸ್ಥೆ ಆದಿತ್ಯ ಅನ್ನೋ ಸೂಪರ್ ಕಂಪ್ಯೂಟರ್ ಸರಣಿನ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಯಾಕಂದ್ರೆ ಅವರು ಅಭಿವೃದ್ಧಿ ಪಡಿಸಿದ್ದು ಅನುಪಮ್ ಅನ್ನೋ ಸೂಪರ್ ಕಂಪ್ಯೂಟರ್ ಗಳನ್ನ ಅಂಡ್ ಬಿ ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಒನ್ ರೈಟ್ ಆನ್ಸರ್ ಆಗುತ್ತೆ ಹತ್ತನೇ ಕ್ವಶನ್ ಡೆಸರ್ಟ್ ಲಿಸರ್ಟ್ಸ್ ಅಂದ್ರೆ ಮರುಭೂಮಿ ಅಲ್ಲಿಗಳ ಪರಿಸರ ಅಂದ್ರೆ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗೆ ನಾಲ್ಕು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಪೇರ್ ಕರೆಕ್ಟ್ ಇದೆ ಅಂತ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಜಾಸ್ತಿ ಟೆಂಪರೇಚರ್ ಅಂದ್ರೆ ತಾಪಮಾನದಿಂದ ತಪ್ಪಿಸಿಕೊಳ್ಳಕ್ಕೆ ಈ ಹಲ್ಲಿಗಳು ಬಿಲ ತೆಗೆದು ಮಣ್ಣೊಳಗಡೆ ಔಸ್ಕೊಳ್ಳತ್ತೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಈ ಹಲ್ಲಿಗಳು ಜಾಸ್ತಿ ತಾಪಮಾನ ಇದ್ದಾಗ ಇದ್ರ ದೇಹದಿಂದನೂ ಬೇಗ ಉಷ್ಣತೆ ಕಳ್ಕೊತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಮೂರನೇ ಸ್ಟೇಟ್ಮೆಂಟ್ ಟೆಂಪರೇಚರ್ ಕಮ್ಮಿ ಇದ್ದಾಗ ಅಂದ್ರೆ ತಾಪಮಾನ ಕಮ್ಮಿ ಇದ್ದಾಗ ಸೂರ್ಯನ್ ಬಿಸಿಲು ಕಾಯಿಸ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ ಇದು ನ್ಯಾಚುರಲ್ ಪ್ರೋಸೆಸ್ ಆದ್ರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ನಾಲ್ಕನೇ ಸ್ಟೇಟ್ಮೆಂಟ್ ಜಾಸ್ತಿ ತಾಪಮಾನನ ಈ ಹಲ್ಲಿಗಳು ಕೊಬ್ಬಿನಂಶ ಇರೋ ಒಳ ಚರ್ಮದಿಂದ ನಿಯಂತ್ರಿಸುತ್ತೆ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಮೊದಲನೇದು ಮತ್ತೆ ಮೂರನೇದು ಅಂದ್ರೆ ಎ ಅಂಡ್ ಸಿ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗುತ್ತೆ ಹನ್ನೊಂದನೇ ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸೈನ್ಸ್ ಕ್ವಶನ್ ಕೇಳಿದ್ದಾರೆ ಇಂಡಿಯನ್ ಆಸ್ಟ್ರೋನಮರ್ಸ್ ಅಂದ್ರೆ ಭಾರತದ ಖಗೋಳಶಾಸ್ತ್ರಜ್ಞರು ಈ ಹಿಂದೆ ಗೊತ್ತಿಲ್ಲದೆ ಇರೋ ಲಾರ್ಜ್ ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ಲೊಕೇಟೆಡ್ ಇನ್ ದ ಡೈರೆಕ್ಷನ್ ಆಫ್ ಕಾನ್ಸ್ಟಲೇಷನ್ ಪಿಸ್ಕಸ್ ಅಂದ್ರೆ ಆದಿ ನಕ್ಷತ್ರ ಗುಚ್ಛದ ಗ್ಯಾಲಕ್ಸಿನ ಮೀನರಾಶಿ ನಕ್ಷತ್ರ ಪುಂಜದ ದಿಕ್ಕಲ್ಲಿ ಸ್ಥಿತವಾಗಿರೋದನ್ನ ಗುರುತಿಸಿದಾರೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಈ ಗ್ಯಾಲಕ್ಸಿಗೆ ಸರಸ್ವತಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಈ ಆವಿಷ್ಕಾರನ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ರಿಸರ್ಚ್ ಇವೆರಡು ಸಂಸ್ಥೆಗೆ ಸೇರಿರೋ ಖಗೋಳ ಶಾಸ್ತ್ರಜ್ಞರು ಮಾಡಿದ್ದು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಫ್ಯಾಕ್ಚುಯಲ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಈ ಗ್ಯಾಲಕ್ಸಿ ಡಿಸ್ಟೆನ್ಸ್ ಅಂದ್ರೆ ಅಂತರ ಆರ್ನೂರ ಮಿಲಿಯನ್ ಲೈಟ್ ಇಯರ್ಸ್ ಅಷ್ಟಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಈ ಆವಿಷ್ಕಾರದ ಮಾಹಿತಿಗಳನ್ನ ಸ್ಟೇಟ್ಮೆಂಟ್ ಮುಖಾಂತರ ಕೊಟ್ಟಿದ್ದಾರೆ ಮೂರ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಫಾರ್ ರೈಟ್ ಆನ್ಸರ್ ಆಗುತ್ತೆ ಹನ್ನೆರಡನೇ ಕ್ವೆಶನ್ ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಅಂದ್ರೆ ನ್ಯೂಕ್ಲಿಯರ್ ಇಂಧನ ಚಕ್ರದ ಬಗ್ಗೆ ಸ್ಟೇಟ್ಮೆಂಟ್ ಬೆಸ್ಟ್ ಕ್ವೆಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ಸ್ ಅಂದ್ರೆ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳಲ್ಲಿ ಯುರೇನಿಯಂ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಉತ್ಪಾದನೆ ಮಾಡಕ್ಕಿರೋ ಕೈಗಾರಿಕೆ ಪ್ರಕ್ರಿಯಾ ಸರಣಿ ಅಂದ್ರೆ ಸೀರೀಸ್ ಆಫ್ ಇಂಡಸ್ಟ್ರಿಯಲ್ ಪ್ರೋಸಸ್ ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಈ ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಅಂದ್ರೆ ನ್ಯೂಕ್ಲಿಯರ್ ಇಂಧನ ಚಕ್ರ ಶುರು ಆಗೋದು ಯುರೇನಿಯಂ ಮೈನಿಂಗ್ ಅಂದ್ರೆ ಯುರೇನಿಯಂ ಗಣಿಗಾರಿಕೆಯಿಂದ ಕೊನೆಗೊಳ್ಳೋದು ನ್ಯೂಕ್ಲಿಯರ್ ವೇಸ್ಟ್ ಡಿಸ್ಪೋಸಲ್ ಅಂದ್ರೆ ನ್ಯೂಕ್ಲಿಯರ್ ವೇಸ್ಟ್ ವಿಲೇವರಿಯಿಂದ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ ಮೂರನೇ ಸ್ಟೇಟ್ಮೆಂಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ರೆ ನ್ಯೂಕ್ಲಿಯರ್ ಸ್ಥಾವರಗಳಲ್ಲಿ ಯುರೇನಿಯಂ ಉತ್ಪಾದನೆ ಮಾಡಕ್ಕಿರೋ ಪ್ರಮುಖ ಹಂತಗಳು ಮೈನಿಂಗ್ ಮಿಲ್ಲಿಂಗ್ ಕನ್ವರ್ಷನ್ ಎನ್ರಿಚ್ಮೆಂಟ್ ಅಂಡ್ ಫ್ಯೂಯಲ್ ಫ್ಯಾಬ್ರಿಕೇಶನ್ ಅಂದ್ರೆ ಗಣಿಗಾರಿಕೆ ಪುಡಿ ಮಾಡುವಿಕೆ ಪರಿವರ್ತನೆ ಸಮೃದ್ಧೀಕರಣ ಮತ್ತು ಇಂಧನ ತಯಾರಿಕೆ ಇಷ್ಟು ಹಂತಗಳಿರತ್ತೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರೇ ಸ್ಟೇಟ್ಮೆಂಟ್ ಅಲ್ಲಿ ಅವರೇ ನ್ಯೂಕ್ಲಿಯರ್ ಫ್ಯೂಯಲ್ ಸೈಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದ್ರಿಂದ ಕರೆಕ್ಟ್ ಆನ್ಸರು ಆಪ್ಷನ್ ಫೋರ್ ಎ ಬಿ ಅಂಡ್ ಸಿ ಹದಿಮೂರನೇ ಕ್ವಶನ್ ಅಗ್ರೋಮೆಟ್ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಎಲ್ಲಿರೋದು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಧಾರವಾಡ ಹದಿನಾಲ್ಕನೇ ಕ್ವಶನ್ ಕರೆಂಟ್ ಅಫೇರ್ಸ್ ಬೆಸ್ಟ್ ಕ್ವೆಶನ್ ಆಪ್ಷನ್ ಅಲ್ಲಿ ಕೊಟ್ಟಿರೋ ಯಾವ ಕೃಷಿಗೆ ಇತ್ತೀಚೆಗೆ ಜಿಐ ಟ್ಯಾಕ್ ಕೊಟ್ಟರು ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರು ಆಪ್ಷನ್ ಟು ಕಲಬುರ್ಗಿಯ ತೊಗರಿಬೇಳೆ ತೂರ್ ದಾಲ್ ಆಫ್ ಕಲಬುರ್ಗಿ ಹದಿನೈದನೇ ಕ್ವಶನ್ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ಅಂದ್ರೆ ಏರ್ ಟು ಏರ್ ಮಿಸೈಲ್ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ಅಸ್ತ್ರ ಹದಿನಾರನೇ ಕ್ವಶನ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಆಕ್ಟ್ ನೈನ್ಟೀನ್ ನೈನ್ಟಿ ನೈನ್ ಅಂದ್ರೆ ಸರಕುಗಳ ಭೌಗೋಳಿಕ ಸೂಚನೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಜಿ ಐ ಟ್ಯಾಗ್ ನ ಅಗ್ರಿಕಲ್ಚರಲ್ ನ್ಯಾಚುರಲ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಮತ್ತು ಸರ್ವಿಸಸ್ ಅಂದ್ರೆ ಕೃಷಿ ನೈಸರ್ಗಿಕ ಉತ್ಪಾದಿತ ಸರಕುಗಳು ಮತ್ತು ಸೇವೆಗಳಿಗೆ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಯಾಕಂದ್ರೆ ಸೇವೆಗಳು ಅಂದ್ರೆ ಸರ್ವಿಸಸ್ ಗೆ ಜಿ ಐ ಟ್ಯಾಗ್ ಕೊಡಲ್ಲ ಎರಡನೇ ಸ್ಟೇಟ್ಮೆಂಟ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ಗೆ ಜಿ ಐ ಟ್ಯಾಗ್ ಕೊಡಕ್ಕೆ ಅದೆಲ್ಲಿ ಫೇಮಸ್ ಆಗಿದ್ಯೋ ಅಲ್ಲೇ ಏನ್ ತಯಾರಿ ಆಗ್ಬೇಕಿಲ್ಲ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಯಾಕಂದ್ರೆ ಜಿ ಐ ಟಿ ಆಗಿರೋದೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗೋ ಪ್ರದೇಶನ್ನು ಬ್ರ್ಯಾಂಡ್ ಮಾಡೋಕೆ ಎರಡ್ ಸ್ಟೇಟ್ಮೆಂಟ್ ತಪ್ಪಾಗೋದ್ರಿಂದ ಆಪ್ಷನ್ ಫೋರ್ ನನ್ ಆಫ್ ದ ಅಬೋ ರೈಟ್ ಆನ್ಸರ್ ಆಗುತ್ತೆ ಹದಿನೇಳನೇ ಕ್ವೆಶನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೇಳಿದರೆ ಮೊದಲನೇದು ಪಾಪುಲೇಷನ್ ಅಥವಾ ಜನಸಂಖ್ಯೆ ಇದಕ್ಕೆ ಕರೆಕ್ಟ್ ಆನ್ಸರ್ ಲಿಸ್ಟ್ ಟೂ ಅಲ್ಲಿರೋ ಮೂರನೇದು ಗ್ರೂಪ್ ಆಫ್ ಸಿಮಿಲರ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ದ ಸೇಮ್ ಸ್ಪೀಶೀಸ್ ಫೌಂಡ್ ಇನ್ ಎನ್ ಏರಿಯಾ ಅಂದ್ರೆ ಒಂದು ಪ್ರದೇಶದಲ್ಲಿ ಕಂಡು ಬರುವ ಒಂದೇ ಪ್ರಭೇದದ ವೈಯಕ್ತಿಕ ಗುಂಪು ಎರಡನೇದು ಕಮ್ಯುನಿಟಿ ಅಂದ್ರೆ ಸಮುದಾಯ ಇದಕ್ಕೆ ಕರೆಕ್ಟ್ ಆನ್ಸರು ಲಿಸ್ಟು ಅಲ್ಲಿ ಎರಡನೇದು ಅಸೆಂಬ್ಲೇಜ್ ಆಫ್ ಆಲ್ ದ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ಸ್ಪೀಶೀಸ್ ಅಕರಿಂಗ್ ಇನ್ ಅನ್ ಏರಿಯಾ ಅಂದ್ರೆ ಒಂದು ಪ್ರದೇಶದಲ್ಲಿ ಕಂಡು ಬರುವ ವಿವಿಧ ಪ್ರಭೇದಗಳಿಗೆ ಸೇರಿದ ವೈಯಕ್ತಿಕ ಗುಂಪುಗಳ ಜೋಡಣೆ ತೀರಾ ಟೆಕ್ನಿಕಲ್ ಆಗೋದ್ರೆ ಅರ್ಥ ಆಗಲ್ಲ ಸುಮ್ಮನೆ ಈ ಇಮೇಜ್ ನೋಡಿ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಅಂದ್ರೆ ಒಂದು ಪ್ರಭೇದದ ಜೀವಿಗಳು ಒಂದೇ ಕಡೆ ಇದ್ದಾಗ ಪಾಪ್ಯುಲೇಷನ್ ಆಗುತ್ತೆ ಲೆಫ್ಟ್ ಸೈಡ್ ಪಿಕ್ಚರ್ ಅಲ್ಲಿ ಬರೀ ಲಯನ್ ಗಳಿದಾವೆ ಆದ್ರಿಂದ ಅದು ಲಯನ್ ಪಾಪ್ಯುಲೇಷನ್ ಅನ್ಸ್ಕೊಳ್ಳುತ್ತೆ ಎರಡನೇದು ರೈಟ್ ಸೈಡ್ ಫೋಟೋದಲ್ಲಿ ಲಯನ್ ಗಳಿದೆ ಎಲಿಫೆಂಟ್ ಗಳಿದೆ ಜೀಬ್ರಾ ಗಳಿದಾವೆ ಆದ್ರಿಂದ ಬೇರೆ ಬೇರೆ ಪ್ರಭೇದದ ಜೀವಿಗಳು ಒಂದೇ ಕಡೆ ಇದ್ರೆ ಅದು ಕಮ್ಯುನಿಟಿ ಅಥವಾ ಸಮುದಾಯ ಆಗುತ್ತೆ ಮೂರನೇದು ಎಕೋಸಿಸ್ಟಮ್ ಆವಾಗಲೇ ಮರುಭೂಮಿ ಅಲ್ಲಿಗಳ ಬಗ್ಗೆ ಕ್ವೆಶನ್ ಸಾಲ್ವ್ ಮಾಡಿದ್ವಿ ಆ ಹಲ್ಲಿಗಳು ಮರುಭೂಮಿಲಿ ಮಾತ್ರ ಇರೋಕ್ ಸಾಧ್ಯ ಮೀನು ನೀರು ಅಥವಾ ಮೆರೇನ್ ಎಕೋಸಿಸ್ಟಮ್ ಅಲ್ಲಿ ಮಾತ್ರ ಇರೋಕ್ ಸಾಧ್ಯ ಆದ್ರಿಂದ ಎಕೋಸಿಸ್ಟಮ್ ಅಥವಾ ಜೀವಿ ಪರಿಸರ ವ್ಯವಸ್ಥೆ ಅಂದ್ರೆ ಜೀವಿಗಳು ಮತ್ತು ಅದಿರೋ ವಾತಾವರಣ ಅಥವಾ ಪರಿಸರ ಆದ್ರಿಂದ ಇದು ಕ್ಯಾನ್ಸರ್ ಲಿಸ್ಟ್ ಅಲ್ಲಿರೋ ನಾಲ್ಕನೇದು ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂಡ್ ದರ್ ಫಿಸಿಕಲ್ ಎನ್ವಿರಾನ್ಮೆಂಟಲ್ ಕಾಂಪೊನೆಂಟ್ಸ್ ಅಂದ್ರೆ ಜೀವಿಗಳು ಮತ್ತು ಅವುಗಳ ಭೌತಿಕ ಪರಿಸರದ ಪರಸ್ಪರ ಒಡನಾಟ ನಾಲ್ಕನೇದು ಎಕೋಸ್ಪಿಯರ್ ತುಂಬಾ ತರ ಎಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ ಇರುತ್ತೆ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಂದ್ರೆ ಭೂಮಿಯ ಪರಿಸರ ವ್ಯವಸ್ಥೆ ಇರುತ್ತೆ ಡೆಸರ್ಟ್ ಎಕೋಸಿಸ್ಟಮ್ ಅಂದ್ರೆ ಮರುಭೂಮಿ ಪರಿಸರ ವ್ಯವಸ್ಥೆ ಇರುತ್ತೆ ಮೆರೈನ್ ಎಕೋಸಿಸ್ಟಮ್ ಅಂದ್ರೆ ಸಮುದ್ರ ಪರಿಸರ ವ್ಯವಸ್ಥೆ ಇರುತ್ತೆ ಫಾರೆಸ್ಟ್ ಎಕೋಸಿಸ್ಟಮ್ ಅಂದ್ರೆ ಕಾಡುಗಳ ಪರಿಸರ ವ್ಯವಸ್ಥೆ ಇರುತ್ತೆ ಇದೆಲ್ಲ ಪರಿಸರ ವ್ಯವಸ್ಥೆ ಸೇರಿ ಒಂದ್ ಎಕೋಸ್ಪಿಯರ್ ಅಂದ್ರೆ ಪರಿಸರ ಗೋಳ ಆಗುತ್ತೆ ಆದ್ರಿಂದ ಇದು ಕ್ಯಾನ್ಸರ್ ಲಿಸ್ಟು ಅಲ್ಲಿರೋ ಮೊದಲನೇದು ಅಂದ್ರೆ ಪಾರ್ಟ್ ಆಫ್ ಅರ್ತ್ ಕನ್ಸಿಸ್ಟಿಂಗ್ ಆಲ್ ದ ಎಕೋಸಿಸ್ಟಮ್ ಆಫ್ ದ ವರ್ಲ್ಡ್ ಅಂದ್ರೆ ಜಗತ್ತಿನ ಎಲ್ಲಾ ಜೀವಿ ಪರಿಸರ ವ್ಯವಸ್ಥೆಗಳನ್ನು ಒಳಗೊಂಡಿರುವ ಭೂಮಿಯ ಒಂದು ಭಾಗ ಇದೆಲ್ಲ ಆನ್ಸರ್ ನೋಡಿದಾಗ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗುತ್ತೆ ಹದಿನೆಂಟನೇ ಕ್ವಶನ್ನು ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವ ಅರ್ಥವಾಂ ಅಥವಾ ಎರೆಹುಳಗಳು ವರ್ಮಿ ಕಾಂಪೋಸ್ಟಿಂಗ್ ಅಂದ್ರೆ ಎರೆಗೊಬ್ಬರ ತಯಾರಿಕೆಗೆ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಈಸಿನ ಫೀಟಿಡಾ ಲುಂಬ್ರಿಕಸ್ ರೆಬಲಸ್ ಇವೆರಡೇ ಎರೆಹುಳಗಳು ವರ್ಮಿ ಕಾಂಪೋಸ್ಟಿಂಗ್ ಅಥವಾ ಎರೆಗೊಬ್ಬರ ತಯಾರಿಕೆಗೆ ಯೂಸ್ ಆಗೋದು ಆದ್ರಿಂದ ಆಪ್ಷನ್ ಟು ಓನ್ಲಿ ಎ ಅಂಡ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಹತ್ತೊಂಬತ್ತನೇ ಕ್ವಶನ್ ಪ್ರೆಸೆಷನ್ ಅಗ್ರಿಕಲ್ಚರ್ ಅಂದ್ರೆ ನಿಷ್ಕೃಷ್ಟ ಕೃಷಿಯ ಉದ್ದೇಶವೇನು ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಯಾಟಿಲೈಟ್ ಕಮ್ಯುನಿಕೇಶನ್ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಮತ್ತೆ ಉಪಗ್ರಹಗಳಿಂದ ಸಿಗೋ ಮಾಹಿತಿಯಿಂದ ಕೃಷಿ ನಿರ್ವಹಣೆ ಸುಧಾರಿಸೋದು ಆದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇಪ್ಪತ್ತನೇ ಕ್ವೆಶನ್ ರೆಡ್ ಡೇಟಾ ಬುಕ್ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವ ರೇರ್ ಅಂಡ್ ಎಂಡೇಂಜರ್ಡ್ ಸ್ಪೀಶೀಸ್ ಅಂದ್ರೆ ವಿರಳ ಮತ್ತೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನ ಅಥವಾ ಜಾತಿಗಳನ್ನ ದಾಖಲಿಸ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಅಲ್ಲಿ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳು ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳು ಫಂಗೈ ಅಂದ್ರೆ ಶಿಲೀಂಧ್ರಗಳು ಆರ್ಥ್ರೋಪಾಟ್ಸ್ ಅಂದ್ರೆ ಸಂಧಿಪದಿಗಳು ಇಷ್ಟು ಕೊಟ್ಟಿದ್ದಾರೆ ಕೊಟ್ಟಿರೋ ಆಪ್ಷನ್ ಅಲ್ಲಿರೋ ಎಲ್ಲ ವಿರಳ ಮತ್ತೆ ಅಳಿವಿನಂಚಿನಲ್ಲಿರುವ ಜಾತಿಗಳನ್ನ ರೆಡ್ ಡೇಟಾ ಬುಕ್ ದಾಖಲಿಸಿಕೊಳ್ಳುತ್ತೆ ಆದ್ರಿಂದ ಆಪ್ಷನ್ ಟು ಎ ಬಿ ಸಿ ಎನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇಪ್ಪತ್ತೊಂದನೇ ಕ್ವೆಶನ್ ಮಿಲ್ಕ್ ಕಾಂಪೋಸಿಷನ್ ಅಂದ್ರೆ ಹಾಲಿನ ಸಂಯೋಜನೆಯಲ್ಲಿ ತುಂಬಾ ವೇರಿಯೇಷನ್ ಅಥವಾ ವ್ಯತ್ಯಾಸ ಇರುತ್ತೆ ಇದಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ ಮೊದಲನೇ ಆಪ್ಷನ್ ಅಲ್ಲಿ ಸ್ಟೇಜ್ ಆಫ್ ಲ್ಯಾಕ್ಟೇಷನ್ ಶಿರೋತ್ಪತ್ತಿ ಘಟ್ಟ ಅಂತ ಕೊಟ್ಟಿದ್ದಾರೆ ಎರಡನೇ ಆಪ್ಷನ್ ಅಲ್ಲಿ ಇಂಟರ್ವಲ್ಸ್ ಬಿಟ್ವೀನ್ ಮಿಲ್ಕಿಂಗ್ ಅಂದ್ರೆ ಹಾಲು ಕರೆಯುವುದರ ನಡುವಣ ಅಂತರ ಅಂತ ಕೊಟ್ಟಿದ್ದಾರೆ ಮೂರನೇ ಆಪ್ಷನ್ ಅಲ್ಲಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಅಟ್ ಮಿಲ್ಕಿಂಗ್ ಅಂದ್ರೆ ಹಾಲ್ ಕರಿವಾಗಿರೋ ಪರಿಸರ ಸ್ಥಿತಿ ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಆಪ್ಷನ್ ಅಲ್ಲಿ ಇಂಡಿವಿಜುವಲ್ ವೇರಿಯೇಷನ್ ಅಂದ್ರೆ ವೈಯಕ್ತಿಕ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಹೇಳ್ಬೇಕಂದ್ರೆ ಕೊಟ್ಟಿರೋ ಇದೆಲ್ಲ ಕಾರಣಗಳಿಂದನೇ ಹಾಲಿನ ಸಂಯೋಜನೆ ಅಥವಾ ಮಿಲ್ಕ್ ಕಾಂಪೋಸಿಷನ್ ಅಲ್ಲಿ ವ್ಯತ್ಯಾಸ ಆಗೋದು ಅವರೇ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮಿಲ್ಕ್ ಕಾಂಪೋಸಿಷನ್ ಅಂತ ಶಾರ್ಟ್ ನೋಟ್ಸ್ ಕೊಟ್ಟಂಗೆ ಇದೆ ಎಲ್ಲಾ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಫೋರ್ ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೆರಡನೇ ಕ್ವಶನ್ ಎಕೊಲಾಜಿಕಲ್ ನೀಶೆ ಅಂದ್ರೆ ಪರಿಸರ ನೆಲೆ ಅಂದ್ರೆ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ರೋಲ್ ಆನ್ ಆರ್ಗನಿಸಂ ಪ್ಲೇಸ್ ಇನ್ ಇಟ್ಸ್ ಕಮ್ಯುನಿಟಿ ಅಂದ್ರೆ ಒಂದು ಸಮುದಾಯದಲ್ಲಿ ಒಂದು ಜೀವಿ ನಿರ್ವಹಿಸುವ ಪಾತ್ರ ಇದೇ ಎಕೊಲಾಜಿಕಲ್ ನೀಶೆ ಅಂತ ಕರೀತಾರೆ ಇಪ್ಪತ್ತ್ ಮೂರನೇ ಆಸ್ಟ್ರೋನಾಟ್ಗಳು ಅಂದ್ರೆ ಖಗೋಳಯಾನಿಗಳು ಸ್ಪೇಸ್ ಫ್ಲೈಟ್ ಅಥವಾ ವ್ಯೋಮಯಾನದಲ್ಲಿದ್ದಾಗ ಯೂರಿನ್ ಅಂದ್ರೆ ಮೂತ್ರದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಕಳ್ಕೊತಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರು ಆಪ್ಷನ್ ಟು ಮೈಕ್ರೋಗ್ರಾವಿಟಿ ಅಂದ್ರೆ ಸೂಕ್ಷ್ಮ ಗುರುತ್ವ ಇಪ್ಪತ್ನಾಕನೇ ಕ್ವಶನ್ ಈವನ್ನೆಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಪೀಸೀಸ್ ಇಸ್ ಮೆಜರ್ಡ್ ವೆನ್ ವಿ ಯೂಸ್ ಡ್ಯಾಶ್ ಅಂದ್ರೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ್ದನ್ನು ಉಪಯೋಗಿಸಿದಾಗ ಜಾತಿ ಪ್ರಭೇದಗಳ ಸಮರೀತಿಯ ಹಂಚಿಕೆನ ಅಳಿಬಹುದು ಅಂತ ಕೊಟ್ಟಿದ್ದಾರೆ ಇದು ಡೆಫಿನೇಷನ್ ಬೇಸ್ಡ್ ಡೈರೆಕ್ಟ್ ಕ್ವಶನ್ ಇದಕ್ಕೆ ಆನ್ಸರ್ ಆಪ್ಷನ್ ತ್ರೀ ಸಿಮ್ಸನ್ ಇಂಡೆಕ್ಸ್ ಇಪ್ಪತ್ತೈದನೇ ಕ್ವೆಶನ್ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಮೆಟಾಲಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಹಾರ್ಡ್ ವಾಟರ್ ಅಂದ್ರೆ ಗಡಸು ನೀರಿನಲ್ಲಿರುವ ಲೋಹಿಯ ಘಟಕಗಳು ಯಾವ್ದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆನ್ಸರ್ ಆಪ್ಷನ್ ತ್ರೀ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಐರನ್ ಇಪ್ಪತ್ತಾರನೇ ಕ್ವಶನ್ ಇಂಟರ್ಫೆರಾನ್ಸು ಆಪ್ಷನ್ ಅಲ್ಲಿ ಕೊಟ್ಟಿರೋ ಯಾವ ಪ್ರೋಟೀನ್ ಸಿಂಥಸಿಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಥವಾ ಪ್ರಚೋದಿಸುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಆಂಟಿವೈರಲ್ ಪ್ರೋಟೀನ್ಸ್ ನಮ್ ಬಾಡಿ ಮೇಲೆ ವೈರಸ್ ಅಟ್ಯಾಕ್ ಆದಾಗ ನಮ್ ಸೆಲ್ ಗಳು ಈ ಸಿಗ್ನಲ್ ಮಾಡೋ ಪ್ರೋಟೀನ್ಸ್ ರಿಲೀಸ್ ಮಾಡುತ್ತೆ ಇದರಿಂದ ಬೇರೆ ಸೆಲ್ ಗಳು ಎಚ್ಚೆತ್ಕೊಂಡು ವೈರಸ್ ನ ಫೈಟ್ ಮಾಡೋಕೆ ಡಿಫೆನ್ಸ್ ಮೋಡಲ್ ಇರ್ತವೆ ಇದೇ ಇಂಟರ್ ಫರಾನ್ ಫಂಕ್ಷನ್ ಇಪ್ಪತ್ತೇಳನೇ ಕ್ವೆಶನ್ ನಮ್ ಕರ್ನಾಟಕದ ತಳಿ ಯಾವುದು ಅಂದ್ರೆ ಇಂಡಿಜಿನಿಯಸ್ ಕ್ಯಾಟಲ್ ಬ್ರೀಡ್ ಯಾವ್ದು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಅಮೃತ್ ಮಹಲ್ ಇಪ್ಪತ್ತೆಂಟನೇ ಕ್ವಶನ್ ರೈಲ್ವೆ ಟ್ರ್ಯಾಕ್ ಕರ್ವಲ್ಲಿ ಅಂದ್ರೆ ತಿರುವುಗಳಲ್ಲಿ ಔಟರ್ ಟ್ರ್ಯಾಕ್ ದ ಎಡ್ಜ್ ಅಂದ್ರೆ ಹೊರ್ಗಡೆ ಇರೋ ಪಥದ ಅಂಚು ಒಳಗಿರೋ ಪಥದ ಅಂಚುಗಿಂತ ಎತ್ತರ ಇರುತ್ತೆ ಯಾಕೆ ಅಂತ ಕೇಳಿದ್ದಾರೆ ಇದು ಪೀಟಲ್ ಫೋರ್ಸ್ಗೋಸ್ಕರ ಅಂದ್ರೆ ಕೇಂದ್ರಾಭಿಗಾಮಿ ಬಲ ಪಡೆಯೋಕೋಸ್ಕರ ಆದ್ರಿಂದ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೊಂಬತ್ತನೇ ಕ್ವಶನ್ ಅಲ್ಲಿ ಆರ್ ಸ್ಟೇಟ್ಮೆಂಟ್ ಗಳು ಅಥವಾ ಮಾನದಂಡಗಳನ್ನ ಕೊಟ್ಟಿದ್ದಾರೆ ಒಂದು ಜಾಗನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ಜೀವ ವೈವಿಧ್ಯ ಪ್ರಮುಖ ತಾಣ ಅಂತ ಕರಿಬೇಕಾದ್ರೆ ಇದರಲ್ಲಿ ಎಷ್ಟು ಮಾನದಂಡಗಳನ್ನ ಅನುಸರಿಸಬೇಕು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಸ್ಪೀಶೀಸ್ ಡೈವರ್ಸಿಟಿ ಇರಬೇಕು ಅಂದ್ರೆ ಪ್ರಭೇದಗಳ ವೈವಿಧ್ಯತೆ ಇರಬೇಕು ಹೆಂಡಮಿಸಮ್ ಅಂದ್ರೆ ವ್ಯಾಪ್ತತೆ ಇರಬೇಕು ಜೊತೆಗೆ ಥ್ರೆಡ್ ಪರ್ಸೆಪ್ಷನ್ ಅಂದ್ರೆ ಬೆದರಿಕೆ ನಿರೀಕ್ಷೆ ಇರಬೇಕು ಆದ್ದರಿಂದ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಗುತ್ತೆ ಮೂವತ್ತನೇ ಕ್ವಶನ್ ಬೆಳೆಯೋ ಸಸಿ ಬೆಳಕಿನ ಮೂಲದ ಒಂದ್ ಸೈಡ್ ಗೆ ಅಂದ್ರೆ ಒಂದ್ ಬದಿಗೆ ಮಾತ್ರ ಬಾಗುತ್ತೆ ಯಾಕೆ ಅಂತ ಕೇಳಿದರೆ ಯಾಕಂದ್ರೆ ಆಕ್ಸಿನ್ ಅನ್ನೋ ಹಾರ್ಮೋನು ಆ ಸಸಿಗಳ ಕತ್ಲೆ ಭಾಗದಲ್ಲಿ ಶೇಖರಣೆ ಆಗುತ್ತೆ ಜೊತೆಗೆ ಸೆಲ್ ಎಲಾಂಗೇಶನ್ ಅಂದ್ರೆ ಕೋಶಗಳು ಉದ್ದ ಆಗಕ್ಕೆ ಪ್ರೇರೇಪಿಸುತ್ತೆ ಆದ್ರಿಂದ ಆಪ್ಷನ್ ಫೋರ್ ರೈಟ್ ಆನ್ಸರ್ ಆಗುತ್ತೆ ಮೂವತ್ತೊಂದನೇ ಕ್ವಶನ್ ಮಜಲ್ ಫ್ಯಾಟಿಂಗ್ ಅಂದ್ರೆ ಸ್ನಾಯುಗಳ ಆಯಾಸ ಯಾಕಾಗುತ್ತೆ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಲ್ಯಾಕ್ಟಿಕ್ ಆಸಿಡ್ ಮಜಲ್ ಅಲ್ಲಿ ಶೇಖರಣೆ ಆಗೋದ್ರಿಂದ ಮೂವತ್ತೆರಡನೇ ಕ್ವೇಶನ್ ಐಯುಸಿಎನ್ ಸ್ಟೇಟಸ್ ಪ್ರಕಾರ ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ ಗುರುತಿಸಿ ಅಂತ ಕೇಳಿದರೆ ಮೊದಲನೇದು ನೀಲ್ಗಿರಿ ತಾರ್ ಎಂಡೇಂಜರ್ಡ್ ಅಂದ್ರೆ ಗಂಡಾಂತರಕ್ಕೊಳಗಾಗಿರುವುದು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಇದೆ ಎರಡನೇದು ಕಾಶ್ಮೀರ ರೆಡ್ ಸ್ಟಾಗ್ ಅಥವಾ ಕಾಶ್ಮೀರದ ಕೆಂಪು ಸಾರಂಗ ಥ್ರೆಟೆಂಡ್ ಅಂದ್ರೆ ಬೆದರಿಕೆಗೆ ಒಳಗಾಗಿರುವುದು ಅಂತ ಕೊಟ್ಟಿದ್ದಾರೆ ಇದೇ ರಾಂಗು ಯಾಕಂದ್ರೆ ಈ ಪ್ರಾಣಿದು ಐಯುಸಿಎನ್ ಸ್ಟೇಟಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿದೆ ಅಥವಾ ಗಂಭೀರ ಗಂಡಾಂತರಕ್ಕೊಳಗಾಗಿದೆ ಆಗತ್ತೆ ಆದ್ರಿಂದ ಆಪ್ಷನ್ ಟು ರೈಟ್ ಆನ್ಸರ್ ಮೂವತ್ತ್ ಮೂರನೇ ಇಂಡಿಯನ್ ಇಂಡಿಯನ್ ಏರ್ಫೋರ್ಸ್ ಅವ್ರದ್ದು ಗಾಳಿಲೆ ರೀಫ್ಯೂಯಲ್ ಮಾಡೋ ವಿಮಾನ ನೌಕೆ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ತ್ರೀ ಇಲ್ಯೂಷನ್ ಸೆವೆಂಟಿ ಏಟ್ ಮೂವತ್ನಾಲ್ಕನೇ ಕ್ವಶನ್ನು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕೋಲ್ಕಟ್ಟಾದಲ್ಲಿ ನಡೆದ ಮೊದಲನೇ ಭಾರತದ ಸೈನ್ಸ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ ಇದು ಹಿಸ್ಟ್ರಿ ಮಿಕ್ಸ್ಡ್ ಸೈನ್ಸ್ ಕ್ವಶನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಆಶುತೋಷ್ ಮುಖರ್ಜಿ ಮೂವತ್ತೈದನೇ ಕ್ವಶನ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಹತ್ರ ಇರೋ ತುಂಗಾ ನದಿಲಿ ಹೊಸ ಮೀನಿನ ಪ್ರಭೇದ ಅಂದ್ರೆ ಫಿಶ್ ಸ್ಪೀಶಿ ಸಿಕ್ಕಿದೆ ಇದ್ಯಾವುದು ಅಂತ ಕೇಳಿದರೆ ಇದು ಅವಾಗಿನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಪೆತಿಯಾ ಸ್ಟ್ರೇಟಾ ಮೂವತ್ತಾರನೇ ಕ್ವಶನ್ ಮೂರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಗುರ್ಸಿ ಅಂತ ಕೇಳಿದರೆ ಮೊದಲನೇ ಸ್ಟೇಟ್ಮೆಂಟ್ ಭಾರತ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೈಮ್ ಅಂದ್ರೆ ಎಂಟಿಸಿಆರ್ ನ ಸದಸ್ಯ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕಂದ್ರೆ ಭಾರತ ರಷ್ಯಾ ಫ್ರಾನ್ಸ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ನೆರವಿನಿಂದ ಜೂನ್ ಎರಡ್ ಸಾವಿರದ ಹದಿನಾರಲ್ಲಿ ಆರ್ ಮೆಂಬರ್ ಆಯ್ತು ಎರಡನೇ ಸ್ಟೇಟ್ಮೆಂಟ್ ಇಂಡಿಯಾ ಮತ್ತೆ ರಷ್ಯಾ ಬ್ರಾಮೋಸ್ ಮಿಸೈಲ್ ರೇಂಜ್ ಅಂದ್ರೆ ಬ್ರಾಹ್ಮೋಸ್ ಕ್ಷಿಪಣಿ ವ್ಯಾಪ್ತಿನ ಆರ್ನೂರು ಕಿಲೋಮೀಟರ್ ತನಕ ಹೆಚ್ಚೋ ಗುರಿ ಇಟ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಇದು ಅವಾಗಿನ್ ಕರೆಂಟ್ ಅಫೇರ್ಸ್ ಬೇಸ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಚೈನಾ ಎಂ ಆರ್ ಸದಸ್ಯ ರಾಷ್ಟ್ರವಲ್ಲ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಚೈನಾ ಎಂಟಿಸಿಆರ್ ಗ್ರೂಪ್ ಗ್ರೂಪಲ್ಲಿಲ್ಲ ಮೂರ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಫೋರ್ ರೈಟ್ ಆನ್ಸರ್ ಆಗುತ್ತೆ ಕ್ವಶನ್ ಕಿಲೋಮೀಟರ್ ಪರ್ ಅವರ್ ಸ್ಥಿತ ವೇಗದಲ್ಲಿ ಅಂದ್ರೆ ಕಾನ್ಸ್ಟೆಂಟ್ ವೆಲಾಸಿಟಿಲಿ ಪೂರ್ವಾಭಿಮುಖವಾಗಿ ಅಂದ್ರೆ ಈಸ್ಟ್ ವರ್ಡ್ಸ್ ಏರ್ ರೆಸಿಸ್ಟೆನ್ಸ್ ಅಂದ್ರೆ ಗಾಳಿಯ ಪ್ರತಿರೋಧನ ಕಡೆಗಣಿಸಿದ್ರೆ ಬಾಲ್ ಎಲ್ ಬೀಳುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಾಲ್ ಮೇಲೆಸ್ದಾಗ ಗಾಳಿಯ ಪ್ರತಿರೋಧ ಅಥವಾ ಏರ್ ರೆಸಿಸ್ಟೆನ್ಸ್ ನ ಕಡೆಗಣಿಸಿದ್ರೆ ಬಾಲ್ ಆ ವ್ಯಕ್ತಿ ಮೇಲೆ ಬೀಳುತ್ತೆ ಆದ್ರಿಂದ ಕರೆಕ್ಟ್ ಆನ್ಸರ್ ಆಪ್ಷನ್ ತ್ರೀ ಆಗುತ್ತೆ ಯಾಕೆ ಅಂದ್ರೆ ಬಾಲ್ ಮೇಲೆಸ್ದಾಗ ಏರ್ ರೆಸಿಸ್ಟೆನ್ಸ್ ನೆಗ್ಲೆಕ್ಟ್ ಮಾಡಿದಾಗ ಬಾಲ್ ಮೇಲೆ ಅದ್ರ ತೂಕ ಒಂದೇ ಪರಿಣಾಮ ಬೀರೋದು ವೆಯ್ಟ್ ಯಾವಾಗ್ಲೂ ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲೇ ಕಾರ್ಯನಿರ್ವಹಣೆ ಮಾಡೋದು ಅಂದ್ರೆ ತೂಕ ಯಾವಾಗ್ಲೂ ಲಂಬವಾಗಿ ಕೆಳಮುಖ ದಿಕ್ಕಲ್ಲೇ ಕಾರ್ಯನಿರ್ವಹಿಸೋದು ಮೂವತ್ತೆಂಟನೇ ಕ್ವಶನ್ ಪಿ ವಿ ಸಿ ತರ್ಟಿ ಸೆವೆನ್ ರಾಕೆಟ್ ನೂರಾ ನಾಲ್ಕು ಸ್ಯಾಟಿಲೈಟ್ ಅಂದ್ರೆ ಉಪಗ್ರಹಗಳನ್ನ ಉಡಾವಣೆ ಮಾಡಿತ್ತು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ನೂರ ನಾಲ್ಕು ಸ್ಯಾಟಿಲೈಟ್ ಅಂದ್ರೆ ಉಪಗ್ರಹಗಳನ್ನ ಒಂದೇ ರಾಕೆಟ್ ಅಲ್ಲಿ ಉಡಾವಣೆ ಮಾಡಿರೋ ಮೊದಲ ದೇಶ ಭಾರತ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಈ ನೂರ ನಾಲ್ಕು ಉಪಗ್ರಹ ಅಂದ್ರೆ ಸ್ಯಾಟಿಲೈಟ್ ಗಳಲ್ಲಿ ಕಾರ್ಟೋಸ್ಯಾಟ್ ಟು ಐ ಎನ್ ಎಸ್ ಒನ್ ಎ ಮತ್ತೆ ಎನ್ ಎಸ್ ಒನ್ ಬಿ ಸೇರಿತ್ತು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಆಂಟ್ರಿಕ್ಸ್ ಕಾರ್ಪೊರೇಷನ್ ಅನ್ನೋದು ಇಸ್ರೋದ ವಾಣಿಜ್ಯ ಅಂಗ ಅಂದ್ರೆ ಕಮರ್ಷಿಯಲ್ ಆರ್ಮ್ ಅಂತ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಮೂರ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಫೋರ್ ರೈಟ್ ಆನ್ಸರ್ ಆಗುತ್ತೆ ಈ ಕ್ವಶನ್ ಇಸ್ರೋ ಬಗ್ಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಫ್ಯಾಕ್ಚುಯಲ್ ಕ್ವಶನ್ ಆಗಿದೆ ಮೂವತ್ತೊಂಬತ್ತನೇ ಕ್ವಶನ್ ಭಾರತದಲ್ಲಿ ಥರ್ಮಲ್ ಹೈಡ್ರೋ ನ್ಯೂಕ್ಲಿಯರ್ ಮತ್ತೆ ಇನ್ನಿತರ ಮೂಲಗಳಿಂದ ಆಗೋ ಒಟ್ಟು ವಿದ್ಯುತ್ ಉತ್ಪಾದನೆಲಿ ಹೇಳಿದ್ ಒಂದೊಂದ್ ಮೂಲಗಳಿಂದ ಆಗೋ ಶೇಕಡಾವಾರು ಉತ್ಪಾದನೆ ಎಷ್ಟಿದೆ ಅದ್ರ ಕ್ರಮ ಏನು ಅಂದ್ರೆ ಹೇಳಿದ ಒಂದೊಂದು ಸೋರ್ಸ್ನು ಎಷ್ಟು ಪರ್ಸೆಂಟೇಜ್ ಪವರ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದ್ರ ಕ್ರಮ ಏನು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ನಮ್ಮ ಭಾರತದಲ್ಲಿ ಥರ್ಮಲ್ ಜಾಸ್ತಿ ಅದಾದ್ಮೇಲೆ ಹೈಡ್ರೋ ಅದಾದ್ಮೇಲೆ ಆಲ್ಟರ್ನೇಟ್ ಸೋರ್ಸ್ ಗಳು ಅದಾದ್ಮೇಲೆ ನ್ಯೂಕ್ಲಿಯರ್ ಪವರು ನಲ್ವತ್ತನೇ ಕ್ವಶನ್ ಅಲ್ಲಿ ಐದು ಹೈಡ್ರೋ ಕಾರ್ಬನ್ಸ್ ಕೊಟ್ಟಿದ್ದಾರೆ ಈ ಹೈಡ್ರೋಕಾರ್ಬನ್ಸ್ ಮಾಲಿಕ್ಯುಲರ್ ವೈಟ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಅಣುತೂಕದ ಏರಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಐದು ಹೈಡ್ರೋ ಹೈಡ್ರೋಕಾರ್ಬನ್ಸ್ ಮೀಥೇನ್ ಈಥೇನ್ ಪ್ರೋಪೇನ್ ಬ್ಯೂಟೆನ್ ಪೆಂಟೇನ್ ಅಂತ ಕೊಟ್ಟಿದ್ದಾರೆ ಇವರೇನ್ ಕೊಟ್ಟಿದ್ದಾರೆ ಅದೇ ಕ್ರಮ ಸರಿ ಇದೆ ಆದ್ರಿಂದ ಆಪ್ಷನ್ ತ್ರೀ ರೈಟ್ ಆನ್ಸರ್ ಆಗುತ್ತೆ ನಲವತ್ತೊಂದನೇ ಕ್ವೆಶನ್ ಇಂಡಿಯನ್ ಏರ್ಕ್ರಾಫ್ಟ್ಸ್ ಅಂದ್ರೆ ಭಾರತದ ವಿಮಾನ ನೌಕೆಗಳ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟು ತೇಜಸ್ ಇಸ್ ಎ ರೋಲ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂದ್ರೆ ತೇಜಸ್ಸು ಬಹುಮುಖಿಯಾದ ಅಗುರವಾದ ಕಾಳಗ ವಿಮಾನ ನೌಕೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟು ಎರಡನೇ ಸ್ಟೇಟ್ಮೆಂಟು ಸರಸ್ ಇಸ್ ದ ಫಸ್ಟ್ ಇಂಡಿಜಿನಿಯಸ್ ಮಲ್ಟಿಪರ್ಪಸ್ ಸಿವಿಲಿಯನ್ ಏರ್ಕ್ರಾಫ್ಟ್ ಅಂದ್ರೆ ಸರಸ್ಸು ನಮ್ಮ ದೇಶದಲ್ಲೇ ತಯಾರಾಗಿರೋ ವಿವಿಧೋದ್ದೇಶ ನಾಗರಿಕ ವಿಮಾನ ನೌಕೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಲಕ್ಷ್ಯ ಎ ಪೈಲಟ್ ಲೆಸ್ ಟಾರ್ಗೆಟ್ ಕ್ರಾಫ್ಟ್ ಅಂದ್ರೆ ಲಕ್ಷ್ಯ ಅನ್ನೋದು ಚಾಲಕರಹಿತ ನಿರ್ದಿಷ್ಟ ಗುರಿ ಹೊಂದಿರೋ ವಿಮಾನ ನೌಕೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರು ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಫೋರ್ ಕರೆಕ್ಟ್ ಆನ್ಸರ್ ಆಗುತ್ತೆ ನಲವತ್ತೆರಡನೇ ಕ್ವಶನ್ ಎರಡ್ ಸಾವಿರದ ಹದಿನಾರರ ಕೈಗಲಿ ಅಗ್ರಿಮೆಂಟ್ ಕ್ಲೈಮೇಟ್ ಚೇಂಜ್ ಫೈಟ್ ಮಾಡಕ್ಕೆ ಅಂದ್ರೆ ಹವಾಮಾನ ಬದಲಾವಣೆ ಹೋರಾಟದಲ್ಲಿ ಒಂದ್ ದೊಡ್ಡ ಹೆಜ್ಜೆ ಆಗಿತ್ತು ಈ ಅಗ್ರಿಮೆಂಟ್ ಕೊಟ್ಟಿರೋ ಯಾವ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಮೊದಲನೇ ಸ್ಟೇಟ್ಮೆಂಟ್ ಈ ಕೈಗಲಿ ಅಗ್ರಿಮೆಂಟ್ ಇಂದ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಮೆಂಡ್ಮೆಂಟ್ ಅಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಗೆ ತಿದ್ದುಪಡಿ ತಂದು ಹೈಡ್ರೋಫ್ಲೂರೋ ಕಾರ್ಬನ್ ಗಳ ಉತ್ಪಾದನೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಯೂಸ್ ಅಂದ್ರೆ ಬಳಸುವಿಕೆನ ಕಡಿಮೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಸೇಮ್ ಕೊಟ್ಟಿದ್ದಾರೆ ಆದ್ರೆ ಹೈಡ್ರೋಫ್ಲೂರೋ ಕಾರ್ಬನ್ ಬದಲು ಕ್ಲೋರೋಫ್ಲೂರೋ ಕಾರ್ಬನ್ ಅಂತ ಕೊಟ್ಟಿದ್ದಾರೆ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಆದ್ರಿಂದ ಆಪ್ಷನ್ ಒನ್ ಎ ಓನ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ನಲವತ್ಮೂರನೇ ಮೂರನೇ ಕ್ವೆಶನ್ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಕರ್ನಾಟಕದ ಟೈಗರ್ ರಿಸರ್ವ್ ಅಂದರೆ ಹುಲಿ ಸಂರಕ್ಷಣಾ ಕೇಂದ್ರ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ದಾರೋಜಿ ವೈಲ್ಡ್ ಲೈಫ್ ಸ್ಯಾಂಚುರಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ಕುದ್ರೆಮುಖ್ ನ್ಯಾಷನಲ್ ಪಾರ್ಕ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಫೋರ್ ನನ್ ಆಫ್ ದ ಅಬೌವ್ ಯಾಕಂದ್ರೆ ಇದ್ಯಾವುದು ಹುಲಿ ಸಂರಕ್ಷಣಾ ಕೇಂದ್ರ ಅಲ್ಲ ನಮ್ ಕರ್ನಾಟಕದ ಹುಲಿ ಸಂರಕ್ಷಣಾ ಕೇಂದ್ರಗಳು ಬಂಡೀಪುರ ಭದ್ರಾ ನಾಗರಹೊಳೆ ಬಿಳಿಗಿರಿ ರಂಗ ಟೈಗರ್ ರಿಸರ್ವು ಅಂಶಿ ಟೈಗರ್ ರಿಸರ್ವ್ ನಲ್ವತ್ನಾಕನೇ ಕ್ವೆಶನ್ ಮೇಸ್ ಟೆಕ್ನಾಲಜಿ ಪಾರ್ಕ್ ಅಂದ್ರೆ ಮೆಕ್ಕೆಜೋಳ ತಂತ್ರಜ್ಞಾನ ಉದ್ಯಾನವನ ಕರ್ನಾಟಕದ ಯಾವ ಜಾಗದಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಆಪ್ಷನ್ ಒನ್ ರಾಣೆಬೆನ್ನೂರ್ ನಲ್ವತ್ತೈದನೇ ಕ್ವೇಶನ್ ರೈಸ್ ಅಂದ್ರೆ ಅಕ್ಕಿಯಲ್ಲಿ ಬರೋ ಕೈರ ಡಿಸೀಸ್ ಅಂದ್ರೆ ಕೈರ ರೋಗ ಯಾವ್ದ್ರ ಕೊರತೆ ಅಥವಾ ಡಿಫಿಶಿಯೆನ್ಸಿಯಿಂದ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಪ್ಷನ್ ತ್ರೀ ಜಿಂಕ್ ಕನ್ನಡದಲ್ಲಿ ಸತ್ತು ಅಂತಾರೆ ನಲ್ವತ್ತಾರನೇ ಕ್ವಶನ್ ಆಪ್ಷನ್ ಕೊಟ್ಟಿರೋ ಯಾವ ಕರ್ನಾಟಕದ ನಗರ ಸ್ವಚ್ಛ ಸರ್ವೇಕ್ಷಣ್ ಎರಡ್ ಸಾವಿರದ ಹದಿನೇಳರಲ್ಲಿ ಟಾಪ್ ಟೆನ್ ಸ್ವಚ್ಛ ನಗರಗಳಲ್ಲಿ ಒಂದಾಗಿ ರ್ಯಾಂಕ್ ಪಡೆದಿತ್ತು ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಪ್ಷನ್ ಒನ್ ಮೈಸೂರು ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಎನ್ವಿರಾನ್ಮೆಂಟ್ ಕ್ವೇಶನ್ ನಲ್ವತ್ತೇಳನೇ ಕ್ವಶನ್ ಆಪ್ಷನ್ ಕೊಟ್ಟಿರೋ ಯಾವ ಪದಾರ್ಥಗಳಿಗೆ ಜಿಐ ಟ್ಯಾಗ್ ಇದೆ ಅಂತ ಕೇಳಿದ್ದಾರೆ ಆಪ್ಷನ್ ಅಲ್ಲಿ ಉಡುಪಿ ಮಟ್ಟುಗುಲ್ಲ ಬ್ರಿಂಜಾಲ್ ಇದೆ ಗೋಕಾಕ್ ಕರದಂಟು ಇದೆ ಮೈಸೂರು ಸ್ಯಾಂಡಲ್ ಸೋಪ್ ಇದೆ ಮದ್ದೂರ್ ಒಡೆ ಇದೆ ಇದರಲ್ಲಿ ಆ ಟೈಮಲ್ಲಿ ಉಡುಪಿ ಮಟ್ಟುಗುಲ್ಲ ಬ್ರಿಂಜಾಲ್ ಮತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ಎರಡು ಕ್ಕೆ ಜಿಐ ಟ್ಯಾಕ್ ಇದ್ದಿದ್ದು ಆದ್ರಿಂದ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗುತ್ತೆ ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಕೇಳಿದರೆ ಸಿಎಫ್ಎಲ್ ಬಲ್ಬ್ ಗಳಿಗೆ ಡಿಮ್ಯಾಂಡ್ ಕಮ್ಮಿಯಾಗಿ ಎಲ್ಇಡಿ ಬಲ್ಬ್ ಗಳು ಜಾಸ್ತಿ ಮಾರಾಟ ಆಗ್ತಿರೋದ್ರಿಂದ ಯಾವ ಕಂಪನಿ ಮೈಸೂರಲ್ಲಿ ಸಿಎಫ್ಎಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಸಿಎಫ್ಎಲ್ ಉತ್ಪಾದಕ ಘಟಕನ ಮುಚ್ಚು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಒನ್ ವಿಪ್ರೋ ಕನ್ಸ್ಯೂಮರ್ ಕೇರ್ ಅಂಡ್ ಲೈಟಿಂಗ್ ಕ್ವೆನ್ ಅಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊದಲನೇದು ಪೈರೋಲುಸೈಟ್ ಇಸ್ ಎನ್ ಓರ್ ಆಫ್ ಮ್ಯಾಂಗನೀಸ್ ಅಂದ್ರೆ ಪೈರೋಲುಸೈಟ್ ಅನ್ನೋದು ಮ್ಯಾಂಗನೀಸ್ ನ ಒಂದು ಅದಿರಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇದು ಗಲೇನಾ ಇಸ್ ಎನ್ ಓರ್ ಆಫ್ ಲೆಡ್ ಅಂದ್ರೆ ಗಲೇನಾ ಅನ್ನೋದು ಸೀಸದ ಒಂದು ಅದಿರಾಗಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ ತ್ರೀ ಕರೆಕ್ಟ್ ಆನ್ಸರ್ ಆಗುತ್ತೆ ಐವತ್ತನೇ ಕ್ವಶನ್ ಆಂಜಿಯೋಪ್ಲಾಸ್ಟಿಯಲ್ಲಿ ಕರೋನರಿ ಆರ್ಟರಿ ಅಂದ್ರೆ ಕರೋನರಿ ಅಪಧಮನೀಯಕ್ಕೆ ಸಪೋರ್ಟ್ ಅಥವಾ ಪುಷ್ಟಿ ಕೊಡಕ್ಕೆ ಒಂದ್ ಸ್ಮಾಲ್ ಟ್ಯೂಬ್ ಹಾಕಿರ್ತಾರೆ ಈ ಟ್ಯೂಬ್ ನ ಏನಂತ ಕರೀತಾರೆ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಒನ್ ಸ್ಟೆಂಟ್ ಐವತ್ತೊಂದನೇ ಕ್ವಶನ್ ಶಾರ್ಪ್ ಆಗಿರೋ ಚಾಕು ಕಂಪೇರ್ ಮಾಡ್ಕೊಂಡ್ರೆ ಬ್ಲಂಟ್ ನೈಫ್ ಅಂದ್ರೆ ಮಂಡ್ ಚಾಕುಲಿ ತರ್ಕಾರಿ ಹೆಚ್ಚೋದ್ ಕಷ್ಟ ಯಾಕೆ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಟು ಮಂಡ್ ಚಾಕುಲಿ ತರ್ಕಾರಿ ಹೆಚ್ಚುವಾಗ ತರಕಾರಿ ಮೇಲೆ ಪ್ರೆಷರ್ ಅಂದ್ರೆ ಒತ್ತಡ ಜಾಸ್ತಿ ಬೀಳಲ್ಲ ಅದಕ್ಕೆ ಐವತ್ತೆರಡನೇ ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ ಕೇಳಿದರೆ ಮೊದಲನೇದು ಬೇಸಲ್ ಕನ್ವೆನ್ಷನ್ ನೈನ್ಟೀನ್ ಏಟಿ ನೈನ್ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಕಂಟ್ರೋಲ್ ಆಫ್ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ಸ್ ಆಫ್ ಅಜಾರ್ಡಸ್ ವೇಸ್ಟ್ ಅಂಡರ್ ಡಿಸ್ಪೋಸಲ್ ಅಂದ್ರೆ ಅಪಾಯಕಾರಿ ತ್ಯಾಜ್ಯಗಳ ಎಲ್ಲೆ ಅಚ್ಚಗಿನ ಚಲನವಲನ ನಿಯಂತ್ರಣಕ್ಕೆ ಮತ್ತೆ ಅಪಾಯಕಾರಿ ತ್ಯಾಜ್ಯಗಳ ವಿಲೇವಾರಿ ನಿಯಂತ್ರಣಕ್ಕೆ ಎರಡನೇದು ವಿಯನ್ನ ಕನ್ವೆನ್ಷನ್ ನೈನ್ಟೀನ್ ಏಟಿ ಫೈವ್ ಅಂತ ಕೊಟ್ಟಿದ್ದಾರೆ ನಡೆದಿದ್ದು ಪ್ರೊಟೆಕ್ಷನ್ ಆಫ್ ಓಜೋನ್ ಲೇಯರ್ ಅಂದ್ರೆ ಓಜೋನ್ ಪದರದ ಸಂರಕ್ಷಣೆಯ ವಿಷಯದ ಮೇಲೆ ಮೂರನೇದು ಸ್ಟಾಕ್ ಕನ್ವೆನ್ಷನ್ ಟೂ ಒನ್ ಅಂತ ಕೊಟ್ಟಿದ್ದಾರೆ ನಡೆದಿದ್ದು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟ್ ಫ್ರಮ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂದ್ರೆ ಅವಿಚ್ನ ಸಾವಯವ ಮಾಲಿನ್ಯ ಕಾರಕಗಳಿಂದ ಪರಿಸರ ಮತ್ತೆ ಮನುಷ್ಯರ ಆರೋಗ್ಯ ಸಂರಕ್ಷಣೆಯ ವಿಷಯದ ಮೇಲೆ ನಾಲ್ಕನೇದು ನ್ಯೂ ಎಲೆನ್ಸ್ಕಿ ಕನ್ವೆನ್ಷನ್ ನೈನ್ಟೀನ್ ಟೂ ಅಂತ ಕೊಟ್ಟಿದ್ದಾರೆ ನಡೆದಿದ್ದು ಪ್ರೊಟೆಕ್ಷನ್ ಆಫ್ ಮೆರೈನ್ ಎನ್ವಿರಾನ್ಮೆಂಟ್ ಆಫ್ ಬಾಲ್ಟಿಕ್ ಸಿ ಏರಿಯಾ ಅಂದ್ರೆ ಬಾಲ್ಟಿಕ್ ಸಮುದ್ರ ತೀರದ ಪರಿಸರ ಸಂರಕ್ಷಣೆಯ ವಿಷಯದ ಮೇಲೆ ಆದ್ರಿಂದ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಐವತ್ಮೂರನೇ ಕ್ವಶನ್ ಓಝೋನ್ ಪದರದ ಥಿಕ್ನೆಸ್ ಅಂದ್ರೆ ದಪ್ಪವನ್ನು ಅಳೆಯುವ ಸ್ಕೇಲ್ ಅಂದ್ರೆ ಮಾಪಕ ಯಾವುದು ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಒನ್ ಡಾಪ್ಸನ್ ಯೂನಿಟ್ ಐವತ್ನಾಲ್ಕನೇ ಕ್ವೇಶನ್ ಮ್ಯಾಚ್ ದ ಫಾಲೋಯಿಂಗ್ ಕ್ವೇಶನ್ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಕಾರ್ಬನ್ ಟೆಟ್ರೋಕ್ಲೋರೈಟ್ ಬಳಕೆ ಆಗೋದು ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಅಯೋಡೋಫಾರ್ಮ್ ಬಳಕೆ ಆಗೋದು ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಸೋಂಕು ನಿವಾರಣೆಗಾಗಿ ಅಸಿಟೋನ್ ಬಳಕೆ ಆಗೋದು ನೈಲ್ ಪಾಲಿಶ್ ರಿಮೂವರ್ ಆಗಿ ಅಸಿಟೈಲಿನ್ ಬಳಕೆ ಆಗೋದು ವೆಲ್ಡಿಂಗ್ ಆಗಿ ಆದ್ರಿಂದ ಆಪ್ಷನ್ ಟು ರೈಟ್ ಆನ್ಸರ್ ಆಗುತ್ತೆ ಐವತ್ತೈದನೇ ಕ್ವಶನ್ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂದ್ರೆ ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಏನು ಹೊಂದಿರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಪ್ಷನ್ ಒನ್ ಪ್ರೋಟೋನ್ಸ್ ಮತ್ತೆ ನ್ಯೂಟ್ರಾನ್ಸ್ ಐವತ್ತಾರನೇ ಕ್ವಶನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೇಶನ್ ಕೇಳಿದ್ದಾರೆ ಒಂದು ಕಂಪನಿ ಶರಾವತಿ ಪವರ್ ಪ್ಲಾಂಟ್ ನ ಮಾಡರ್ನೈಸ್ ಅಂದ್ರೆ ನವೀಕರಿಸಿದ್ದಾರೆ ಯಾವ್ದಿ ಕಂಪನಿ ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರ್ ಆಪ್ಷನ್ ಫೋರ್ ಎ ಬಿ ಬಿ ಇಂಡಿಯಾ ಐವತ್ತೇಳನೇ ಕ್ವೇಶನ್ ಪ್ಲೇನ್ ಮಿರರ್ ಅಂದ್ರೆ ಸಮತಲ ಕನ್ನಡಿಯಿಂದ ಫಾರ್ಮ್ ಆಗೋ ಇಮೇಜ್ ಅಂದ್ರೆ ಪ್ರತಿಬಿಂಬದ ಬಗ್ಗೆ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಟು ವರ್ಚುಯಲ್ ಐವತ್ತೆಂಟನೇ ಕ್ವಶನ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೇಶನ್ ಕೇಳಿದರೆ ಮೊದಲನೇ ಸ್ಟೇಟ್ಮೆಂಟ್ ಚೈನಾ ಮತ್ತೆ ಇಟಲಿಯಲ್ಲಿರುವ ವರ್ಟಿಕಲ್ ಫಾರೆಸ್ಟ್ ಗಳ ತರ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೂ ವರ್ಟಿಕಲ್ ಆರ್ಗ್ಯಾನಿಕ್ ಗಾರ್ಡನ್ ಅಂದ್ರೆ ಲಂಬಾಂತರ ಸಾವಯವ ಉದ್ಯಾನವನ ಆಗಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಈ ತರ ಉದ್ಯಾನವನ ಭಾರತದಲ್ಲೇ ಮೊದಲು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಈ ಪ್ರಾಜೆಕ್ಟ್ ಇಂದ ಎನ್ ಜೀವನ್ ಸಂಸ್ಥೆ ಇದೆ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಆದ್ರಿಂದ ಆಪ್ಷನ್ ಟು ಅಂಡ್ ಬಿ ಓನ್ಲಿ ರೈಟ್ ಆನ್ಸರ್ ಆಗುತ್ತೆ ಐವತ್ತೊಂಬತ್ತನೇ ಕ್ವಶನ್ ಯಾವ ಕಂಪನಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಜೊತೆಗೆ ಸೇರ್ಕೊಂಡು ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಅಂದ್ರೆ ಜಲ ಮತ್ತು ಗಾಳಿಯ ಮಾಲಿನ್ಯದ ಮೇಲೆ ಸಂಶೋಧನೆ ಮತ್ತೆ ರಿಯಲ್ ಟೈಮ್ ರಿವರ್ ವಾಟರ್ ಅಂಡ್ ಏರ್ ಕ್ವಾಲಿಟಿ ಮಾನಿಟರಿಂಗ್ ಅಂದ್ರೆ ನಿಜಾವಧಿ ನದಿ ನೀರು ಮತ್ತು ವಾಯುವಿನ ಗುಣಾತ್ಮಕ ತಂತ್ರಜ್ಞಾನನ ಮೇಲ್ವಿಚಾರಣೆ ಮಾಡಕ್ಕೆ ಕೈ ಜೋಡಿಸಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಒನ್ ಇಂಟೆಲ್ ಅರವತ್ತನೇ ಕ್ವಶನ್ ಕಾವೇರಿ ನದಿ ನೀರು ವಿವಾದ ಅಂದ್ರೆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಮೇಲೆ ಕೊಟ್ಟಿರೋ ಯಾವ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಕೇಳಿದರೆ ಮೊದಲನೇ ಸ್ಟೇಟ್ಮೆಂಟು ಕಾವೇರಿ ನದಿ ಹರಿಯೋದು ಮತ್ತೆ ಅದರ ಜಲಾನಯನ ಪ್ರದೇಶ ಅಂದ್ರೆ ಏರಿಯಾ ಕರ್ನಾಟಕ ತಮಿಳುನಾಡು ಕೇರಳ ರಾಜ್ಯದಲ್ಲಿ ಅಡ್ಕೊಂಡಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಈ ವಿವಾದ ಮೊದಲು ಶುರುವಾಗಿದ್ದು ಸಾವಿರದ ಎಂಟುನೂರ ಏಳರಲ್ಲಿ ಅವಾಗ ಮೈಸೂರು ಪ್ರೆಸಿಡೆನ್ಸಿ ನೀರಾವರಿ ಸೌಲಭ್ಯಗಳು ಜಾಸ್ತಿ ಮಾಡಕ್ ಪ್ರಯತ್ನ ಪಟ್ಟಾಗ ಮದ್ರಾಸ್ ಅಲ್ಲಿರೋ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಕಾವೇರಿ ನದಿದು ಲೋಯರ್ ಕೋರ್ಸ್ ಅಂದ್ರೆ ನದಿಯ ಕೆಳಗಿನ ಓಟದ ಗತಿಯು ಬಹುತೇಕ ತಂಜಾವೂರ್ ಜಿಲ್ಲೆಯ ಬದಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ನಾಲ್ಕನೇ ಸ್ಟೇಟ್ಮೆಂಟ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಕೊನೆ ನಿರ್ಧಾರ ಕೊಟ್ಟಿದ್ದು ಫಿಫ್ತ್ ಫೆಬ್ರವರಿ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅಂತ ಕೊಟ್ಟಿದ್ದಾರೆ ಇದೇ ರಾಂಗ್ ಸ್ಟೇಟ್ಮೆಂಟ್ ಟ್ರಿಬ್ಯುನಲ್ ಅದರ ವರ್ಡಿಕ್ಟ್ ಕೊಟ್ಟಿದ್ದು ಫಿಫ್ತ್ ಫೆಬ್ರವರಿ ಟೂ ತೌಸಂಡ್ ಸೆವೆನ್ ಅಲ್ಲಿ ಆದ್ರಿಂದ ಆಪ್ಷನ್ ಫಾರ್ ರೈಟ್ ಆನ್ಸರ್ ಆಗುತ್ತೆ ಅರವತ್ತೊಂದನೇ ಕ್ವಶನ್ ಗ್ರಾಫಿನ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ರೂಮ್ ಟೆಂಪರೇಚರ್ ಅಲ್ಲಿ ಅಂದ್ರೆ ಕೊಠಡಿಯ ಉಷ್ಣತೆಯಲ್ಲಿ ಬೇರೆ ಗೊತ್ತಿರೋ ವಸ್ತುಗಿಂತ ಗ್ರಾಫಿನ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿಯ ಒಳ್ಳೆ ಪ್ರವಾಹಕ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಗ್ರಾಫಿನ್ ಕ್ರಿಸ್ಟಲಿನ್ ಅಲ್ರೋಪ್ ಆಫ್ ಕಾರ್ಬನ್ ವಿತ್ ಟು ಡಿ ಪ್ರಾಪರ್ಟೀಸ್ ಅಂದ್ರೆ ಗ್ರಾಫಿನು ಕಾರ್ಬನ್ ಸ್ಫಟಿಕಾ ಕೃತಿಯ ಬಹುರೂಪ ಆಗಿದೆ ಜೊತೆಗೆ ದ್ವಿ ಆಯಾಮಗಳ ಗುಣಲಕ್ಷಣ ಇದೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಇಟ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಇಟ್ ಅಂದ್ರೆ ಗ್ರಾಫಿನು ಉಷ್ಣತೆಯ ಕೆಟ್ಟ ಪ್ರವಾಹಕ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಯಾಕಂದ್ರೆ ಗ್ರಾಫಿನು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗುತ್ತೆ ಬರೀ ಅಂಡ್ ಬಿ ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಮ್ಯಾಚ್ ದ ಫಾಲೋಯಿಂಗ್ ಕ್ವೇಶನ್ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಎಂಟೊಮಾಲಜಿ ಅಂದ್ರೆ ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಅಥವಾ ಕೀಟಗಳ ಅಧ್ಯಯನ ವಿಷಯ ಮೈಕಾಲಜಿ ಅಂದ್ರೆ ಸ್ಟಡಿ ಆಫ್ ಫಂಗೈ ಅಥವಾ ಶಿಲೀಂಧ್ರಗಳ ಅಧ್ಯಯನ ವಿಷಯ ಫೈಕಾಲಜಿ ಅಂದ್ರೆ ಸ್ಟಡಿ ಆಫ್ ಆಲ್ಗೆ ಅಥವಾ ಕೈವಲಗಳ ಅಧ್ಯಯನ ವಿಷಯ ಡೆಸ್ಮಾಲಜಿ ಅಂದ್ರೆ ಸ್ಟಡಿ ಆಫ್ ಲಿಗಮೆಂಟ್ಸ್ ಅಥವಾ ಅಸ್ಥಿರಜ್ಜುಗಳ ಅಧ್ಯಯನ ವಿಷಯ ಆದ್ರಿಂದ ಆಪ್ಷನ್ ಟು ಕರೆಕ್ಟ್ ಆನ್ಸರ್ ಆಗುತ್ತೆ ಅರವತ್ತ್ ಮೂರನೇ ಕ್ವಶನ್ ಐಡ್ರೋಫ್ಲೋರೋ ಕಾರ್ಬನ್ ಗಳ ಬಗ್ಗೆ ಸ್ಟೇಟ್ಮೆಂಟ್ ಬೆಸ್ಟ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟು ಹೈಡ್ರೋಫ್ಲೋರೋ ಕಾರ್ಬನ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಸಾವಯವ ಸಂಯುಕ್ತ ಇದರಲ್ಲಿ ಫ್ಲೋರಿನ್ ಮತ್ತೆ ಹೈಡ್ರೋಜನ್ ಆಟಮ್ಸ್ ಅಂದ್ರೆ ಜಲಜನಕ ಹಣುಗಳಿರುತ್ತೆ ಈ ಕಾರ್ಬನ್ ಕಾರ್ಬನ್ಗಳನ್ನ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಬದಲಾಗಿ ಫ್ರಿಜ್ ಮತ್ತೆ ಎ ಸಿಲ್ ಬಳಸ್ತಾರೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಸಿ ಎಫ್ ಸಿಗಳು ಓಝೋನ್ ಪದರ ಹಾನಿ ಮಾಡಿದಷ್ಟು ಈ ಹೈಡ್ರೋಫ್ಲೋರೋ ಕಾರ್ಬನ್ ಗಳು ಮಾಡಲ್ಲ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರನೇ ಸ್ಟೇಟ್ಮೆಂಟ್ ಈ ಹೈಡ್ರೋಫ್ಲೋರೋ ಕಾರ್ಬನ್ ಗಳಿಂದ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಹೆಚ್ಚಾಗದೇ ಇಲ್ಲ ಅಂತ ಕೊಟ್ಟಿದ್ದಾರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಬರೀ ಎ ಅಂಡ್ ಬಿ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಆಪ್ಷನ್ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ ಅರ್ವತ್ನಾಲ್ಕನೇ ಕ್ವೆಶನ್ ಭಾರತದಲ್ಲಿ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಯಾವ ಮಾನ್ಸೂನ್ ಅಂದ್ರೆ ಮುಂಗಾರಿನ ಮೇಲೆ ಜಾಸ್ತಿ ಅವಲಂಬಿತವಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ ಸೌತ್ ವೆಸ್ಟ್ ಮಾನ್ಸೂನ್ ನೈಋತ್ಯ ಮುಂಗಾರು ಅರವತ್ತೈದನೇ ಐದನೇ ಕರ್ನಾಟಕದ ಯಾವ ವ್ಯಾಂಡ್ಲೂಮ್ ಪ್ರಾಡಕ್ಟ್ ಅಂದ್ರೆ ಕೈಮೊಗ್ಗದ ಉತ್ಪನ್ನ ಜಿಐ ಅಡಿ ರಿಜಿಸ್ಟರ್ ಆಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಇಳ್ಕಲ್ ಸ್ಯಾರಿ ಅರವತ್ತಾರನೇ ಕ್ವೆಶನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಿಂಡ್ ಎನರ್ಜಿ ಎಲ್ಲಿರೋದು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಚೆನ್ನೈ ಅರವತ್ತೇಳನೇ ಕ್ವಶನ್ನು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟು ಆಪ್ಷನಲ್ ಕೊಟ್ಟಿರೋ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಸ್ಕೂಲ್ ಮಕ್ಕಳಿಗೆ ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂದರೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಕ್ಕೆ ಎಕೋ ಕ್ಲಬ್ಗಳಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂದರೆ ಹಣ ಸೌಲಭ್ಯಗಳನ್ನ ಒದಗಿಸ್ತಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ನ್ಯಾಷನಲ್ ಗ್ರೀನ್ ಕಾರ್ಪ್ಸ್ ಅರವತ್ತೆಂಟನೇ ಕ್ವಶನ್ನು ಜನರು ಮತ್ತು ರೈತರು ಮರಗಳನ್ನ ನೆಡೋದಕ್ಕೆ ಪ್ರೋತ್ಸಾಹ ಕೊಡಕ್ಕೆ ಕರ್ನಾಟಕ ಸರ್ಕಾರ ಯಾವ ಸ್ಕೀಮ್ ಮೂಲಕ ಸಬ್ಸಿಡೈಸ್ಡ್ ರೇಟ್ಸ್ ಅಂದರೆ ಅತ್ಯಲ್ಪ ದರದಲ್ಲಿ ಸಸಿಗಳನ್ನ ಒದಗಿಸ್ತಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅರವತ್ತೊಂಬತ್ತನೇ ಒಂಬತ್ತನೇ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಪಶ್ಚಿಮ ಘಟ್ಟದ ಬಗ್ಗೆ ಇರೋ ಕಸ್ತೂರಿ ರಂಗನ್ ಅವ್ರ ವರದಿ ಪ್ರಕಾರ ಕರ್ನಾಟಕದ ಎಷ್ಟು ಹಳ್ಳಿಗಳನ್ನ ಎಕೋಸೆನ್ಸಿಟಿವ್ ಏರಿಯಾ ಅಂದ್ರೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಸೇರ್ಪಡೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಸಾವಿರದ ಐನೂರು ಹಳ್ಳಿಗಳು ಎಪ್ಪತ್ತನೇ ಕ್ವಶನ್ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ಸ್ ಅಂದ್ರೆ ರಾಷ್ಟ್ರೀಯ ಉದ್ಯಾನವನಗಳಿದೆ ಮತ್ತೆ ಎಷ್ಟು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂದ್ರೆ ವನ್ಯಧಾಮಗಳಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಐದ್ ನ್ಯಾಷನಲ್ ಪಾರ್ಕ್ ಇದೆ ಇಪ್ಪತ್ತೇಳು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದೆ ಎಪ್ಪತ್ತೊಂದನೇ ಕ್ವಶನ್ ಪ್ಲಾಸ್ಟಿಕ್ ವೇಸ್ಟ್ ರೂಲ್ಸ್ ಎರಡ್ ಸಾವಿರದ ಹನ್ನೊಂದ್ರ ಪ್ರಕಾರ ಡ್ಯಾಶ್ ಮಂದಕ್ಕಿಂತ ಅಂದ್ರೆ ಥಿಕ್ನೆಸ್ ಗಿಂತ ಕಡಿಮೆ ಇರೋ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ನಿಷೇಧ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಫಾರ್ಟಿ ಮೈಕ್ರಾನ್ಸ್ ಇದಕ್ಕಿಂತ ಕಮ್ಮಿ ಥಿಕ್ನೆಸ್ ಇರೋ ಪ್ಲಾಸ್ಟಿಕ್ ಬ್ಯಾಗ್ಸ್ ನ ನಿಷೇಧ ಮಾಡಿದ್ದಾರೆ ಎಪ್ಪತ್ತೆರಡನೇ ಕ್ವೆಶನ್ ಒಂದು ಎಕೋಸಿಸ್ಟಮಲ್ಲಿ ಅಂದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೋಷಕಾಂಶಗಳ ಸಂಚಲನ ಯಾವಾಗ್ಲೂ ಹೇಗಿರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಸೈಕ್ಲಿಕ್ ಅಂದ್ರೆ ಚಕ್ರಿಯವಾಗಿರುತ್ತೆ ಎಪ್ಪತ್ ಮೂರನೇ ಕ್ವಶನ್ ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ಸ್ ಅಂಡ್ ಬಯೋಮಾಸರ್ ಫೌಂಡೇನ್ ಅಂದ್ರೆ ಸಂಖ್ಯೆಗಳ ಹಾಗೂ ಜೈವಿಕ ರಾಶಿಯ ತಲೆಕೆಳಗಾದ ಕೆಳಗಾದ ಕೊಟ್ಟಿರೋ ಆಪ್ಷನ್ ಅಲ್ಲಿ ಎಲ್ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಪ್ಯಾರಾಸೈಟಿಕ್ ಫುಡ್ ಚೈನ್ ಅಂದ್ರೆ ಪರಾವಲಂಬಿಗಳ ಆಹಾರ ಸರಪಳಿ ಮತ್ತೆ ಪಾಂಡ್ ಎಕೋಸಿಸ್ಟಮ್ ಅಂದ್ರೆ ಕೊಳದ ಜೈವಿಕ ಪರಿಸರ ವ್ಯವಸ್ಥೆಯಲ್ಲಿ ಎಪ್ಪತ್ನಾಲ್ಕನೇ ಕ್ವಶನ್ ಭಾರತದಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವ್ದನ್ನ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಹಿಮಾಲಯಾಸ್ ಎಪ್ಪತ್ತೈದನೇ ಕ್ವಶನ್ ಒಂದು ಫುಡ್ ಚೈನ್ ಅಂದ್ರೆ ಆಹಾರ ಸರಪಳಿಲಿ ಯಾವುದು ಪ್ರೈಮರಿ ಪ್ರೊಡ್ಯೂಸರ್ ಅಂದ್ರೆ ಪ್ರಾಥಮಿಕ ಉತ್ಪಾದಕ ಆಗುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಆಟೋಟ್ರಾಪ್ಸ್ ಅಂದ್ರೆ ಸ್ವ ಪೋಷಕಗಳು ಎಪ್ಪತ್ತಾರನೇ ಕ್ವಶನ್ ಸೆಮಿಕಂಡಕ್ಟರ್ಗೆ ಅದ್ಯಾವುದಕ್ಕೆ ಕ್ಯೂಸ್ ಆಗುತ್ತೆ ಅದರ ಆಧಾರದ ಮೇಲೆ ಸೂಟಬಲ್ ಇಂಪ್ಯೂರಿಟೀಸ್ ಅಂದ್ರೆ ಸೂಕ್ಷ್ಮ ಕಲ್ಮಶಗಳನ್ನ ಬೆರೆಸ್ತಾರೆ ಯಾಕೆ ಅಂತ ಕೇಳಿದ್ದಾರೆ ಇದಕ್ಕೆ ಆನ್ಸರು ಆಪ್ಷನ್ ಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂದ್ರೆ ವಾಹಕ ಶಕ್ತಿನ ಜಾಸ್ತಿ ಮಾಡಕ್ಕೆ ಎಪ್ಪತ್ತೇಳನೇ ಕ್ವಶನ್ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಎಕ್ಸೈಟು ಕನ್ಸರ್ವೇಷನ್ ಅಂದ್ರೆ ಎಕ್ಸೈಟು ಸಂರಕ್ಷಣೆಗೆ ಉದಾಹರಣೆ ಆಗುತ್ತೆ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಸೀಡ್ ಬ್ಯಾಂಕ್ ಎಕ್ಸೈಟು ಕನ್ಸರ್ವೇಷನ್ ಅಥವಾ ಎಕ್ಸೈಟು ಸಂರಕ್ಷಣೆ ಅಂದ್ರೆ ಪ್ರಾಣಿ ಪಕ್ಷಿ ಅಥವಾ ಸಸ್ಯಗಳ ಅಳಿವಿನಂಚಿನಲ್ಲಿರುವ ಜಾತಿ ವೈವಿಧ್ಯತೆಗಳನ್ನ ಆ ಪ್ರಾಣಿ ಅಥವಾ ಸಸ್ಯಗಳಿರೋ ನೈಸರ್ಗಿಕ ಆವಾಸ ಸ್ಥಾನ ಅಂದ್ರೆ ನ್ಯಾಚುರಲ್ ಆಬಿಟೈಟ್ ಇಂದ ಹೊರ್ಗಡೆ ಇಟ್ಟು ಸಂರಕ್ಷಣೆ ಮಾಡೋ ಪರಿಗೆ ಎಕ್ಸೈಟು ಕನ್ಸರ್ವೇಷನ್ ಅಂತಾರೆ ಎಪ್ಪತ್ತೆಂಟನೇ ಕ್ವಶನ್ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಇದು ಪ್ಲಾನೆಟ್ ಅಲ್ಲ ಅಂದ್ರೆ ಗ್ರಹ ಅಲ್ಲ ಅಂತ ಡಿಮೋಷನ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಪ್ಲೂಟೋ ಪ್ಲೂಟೋನ ಗ್ರಹ ಅಲ್ಲ ಅಂತ ಘೋಷಿಸಿದ್ದಾರೆ ಎಪ್ಪತ್ತೊಂಬತ್ತನೇ ಕ್ವೆಶನ್ ಬರ್ಡ್ ಫ್ಲೂ ಅಂದ್ರೆ ಹಕ್ಕಿ ಜ್ವರ ಯಾವ ಇನ್ಫ್ಲೂಯೆನ್ಸಾ ವೈರಾಣು ವಿಧದಿಂದ ಆಗುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಎಚ್ ಫೈ ಎನ್ ಒನ್ ಎಂಬತ್ತನೇ ಕ್ವಶನ್ ಒಂದು ಗ್ಲಾಸ್ ಪ್ಲೇಟ್ ಮೇಲೆ ಒಂದು ಹನಿ ನೀರು ಹಾಕಿದ್ರೆ ನೀರು ಒಂದು ತೆಳು ಪದರ ಮಾಡ್ಕೊಂಡು ಆ ಗ್ಲಾಸ್ ಪ್ಲೇಟ್ ಮೇಲೆ ಹರಡುತ್ತೆ ಆದರೆ ಮೆರ್ಕ್ಯೂರಿ ಅಂದ್ರೆ ಪಾದರಸದ್ದು ಒಂದನಿ ಗ್ಲಾಸ್ ಪ್ಲೇಟ್ ಮೇಲೆ ಬಿದ್ರೆ ಅದರಡಲ್ಲ ಸ್ಪೆರಿಕಲ್ ಅಂದ್ರೆ ಗೋಳಾಕಾರ ಮಾಡ್ಕೊಂಡು ಇರೋ ಪ್ಲೇಸಲ್ಲೇ ಇರುತ್ತೆ ಯಾಕೆ ಅಂತ ಕೇಳಿದಾರೆ ಇದಕ್ಕೆ ಕರೆಕ್ಟ್ ಆನ್ಸರು ಮರ್ಕ್ಯುರಿ ಅಂದ್ರೆ ಪಾದರಸದ ಕೊಎಸಿವ್ ಫೋರ್ಸ್ ಅಂದ್ರೆ ಸಂಲಗ್ನ ಬಲ ಗ್ಲಾಸ್ ಗಂಟ್ಕೊಳ್ಳುವ ಅಡೆಸಿವ್ ಫೋರ್ಸ್ ಅಂದ್ರೆ ಅಣುಶಕ್ತಿ ಬಲಕ್ಕಿಂತ ಜಾಸ್ತಿ ಇರುತ್ತೆ ಅದಕ್ಕೆ ಎಂಬತ್ತೊಂದನೇ ಕ್ವಶನ್ ಒಂದ್ ವೇಳೆ ಭೂಮಿ ಸೂರ್ಯನಿಂದ ಈಗಿರೋ ದೂರಕ್ಕೆ ಬದಲಾಗಿ ನಾಲ್ಕನೇ ಒಂದ್ ಭಾಗದಷ್ಟು ದೂರದಲ್ಲಿದ್ದಿದ್ರೆ ಒಂದ್ ವರ್ಷದ ಅವಧಿ ಎಷ್ಟಿರ್ತಿತ್ತು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಈಗಿರುವ ವರ್ಷದ ಎಂಟನೇ ಒಂದು ಭಾಗದಷ್ಟು ಅಂದ್ರೆ ಒನ್ ಏತ್ ಆಫ್ ದ ಪ್ರೆಸೆಂಟ್ ಇಯರ್ ಇದಕ್ಕೆ ಕೆಪ್ಲರ್ಸ್ ಸ್ಥರ್ಡ್ ಲಾ ಫಾರ್ಮುಲಾ ಅಂದ್ರೆ ಟಿ ಸ್ಕ್ವೇರ್ ಪ್ರೊಪೋರ್ಷನಲ್ ಟು ಆರ್ ಕ್ಯೂಬ್ ಅನ್ನೋ ಫಾರ್ಮುಲಾ ಹಾಕ್ಬೇಕಾಗುತ್ತೆ ಎಂಬತ್ತೆನೇ ಕ್ವೇಶನ್ ಭೂಮಿ ಮೇಲೆ ಒಬ್ಬ ವ್ಯಕ್ತಿ ತೂಕ ಪೋಲ್ಸ್ ಅಂದ್ರೆ ಧ್ರುವಗಳು ಕಂಪೇರ್ ಮಾಡಿಕೊಂಡ್ರೆ ಈಕ್ವೇಟರ್ ಅಂದ್ರೆ ಭೂಮಧ್ಯ ರೇಖೆ ಹತ್ರ ಕಮ್ಮಿ ಇರುತ್ತೆ ಯಾಕೆ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಯಾಕಂದ್ರೆ ಭೂಮಿ ಪೋಲ್ಸ್ ಅಂದ್ರೆ ಧ್ರುವಗಳ ಹತ್ರ ಫ್ಲಾಟ್ ಅಥವಾ ಚಪ್ಪಟ್ಟೆ ಆಗಿರುತ್ತೆ ಈಕ್ವೇಟರ್ ಹತ್ರ ಬಲ್ಜ್ ಅಂದ್ರೆ ಉಬ್ಬಿರುತ್ತೆ ಎಂಬತ್ ಮೂರನೇ ಆರ್ಟಿಫಿಷಿಯಲ್ ರೈಪನಿಂಗ್ ಅಂದ್ರೆ ಕೃತಕವಾಗಿ ಅಣ್ಗಳನ್ನ ಪಕ್ವಗೊಳಿಸ್ಕೆ ಯೂಸ್ ಮಾಡೋ ಗ್ಯಾಸ್ ಯಾವ್ದು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಥೈಲಿನ್ ಎಂಬತ್ನಾಲ್ಕನೇ ಕ್ವಶನ್ ಯಾವ ಆರ್ಮೋನು ನಮ್ನ ಎಚ್ಚರವಾಗಿಟ್ಟಿರುತ್ತೆ ಕೆಲವೊಮ್ಮೆ ಸುಸ್ತಾಗದಿದ್ರು ನಿದ್ದೆ ಬರಂಗ್ ಮಾಡುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಅಡಿನೋಸಿನ್ ಎಂಬತ್ತೈದನೇ ಕ್ವೆಶನ್ ಮಾಸ್ ನಂಬರ್ ಆಫ್ ಅನ್ ಆಟಮ್ ಇಸ್ ಈಕ್ವಲ್ ಟು ಅಂದ್ರೆ ಪರಮಾಣುವಿನ ದ್ರವ್ಯ ರಾಶಿ ಸಂಖ್ಯೆಯು ಕೊಟ್ಟಿರೋ ಯಾವ ಸಂಖ್ಯೆಗೆ ಸಮವಾಗಿರುತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂದ್ರೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಎರಡನ್ನೂ ಕೂಡ ಬರೋ ಸಂಖ್ಯೆಗೆ ಸಮ ಆಗಿರುತ್ತೆ ಎಂಬತ್ತಾರನೇ ಕ್ವೆಶನ್ ಬಯೋಸ್ಪಿಯರ್ ರಿಸರ್ವ್ ಗಳು ಅಂದ್ರೆ ಕಾಯ್ದಿರಿಸಿದ ಜೀವಗೋಳಗಳು ಮತ್ತದಿರೋ ಸ್ಥಳಗಳು ಸರಿಯಾಗಿ ಮ್ಯಾಚ್ ಆಗಿದೆಯಾ ಗುರ್ಸಿ ಅಂತ ಕೇಳಿದ್ದಾರೆ ಮೊದಲನೇದು ದೇಹಾಂಗ್ ಇರೋದು ಅರುಣಾಚಲ್ ಪ್ರದೇಶ ಅಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಸರಿ ಇದೆ ಮನಸ್ಸು ಅಸ್ಸಾಂ ಅಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದು ಸರಿ ಇದೆ ಸಿಂಪ್ಲಿ ಪಾಲು ಜಾರ್ಖಂಡ್ ಅಲ್ಲಿದೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಸಿಂಪ್ಲಿಪಾಲ್ ಇರೋದು ಒಡಿಶಾದಲ್ಲಿ ಅಗಸ್ತ್ಯ ಮಲ ಇರೋದು ಕರ್ನಾಟಕದಲ್ಲಿ ಅಂತ ಕೊಟ್ಟಿದ್ದಾರೆ ಇದು ಸರಿ ಇದೆ ಆದ್ರಿಂದ ಆಪ್ಷನ್ ಸಿ ಒನ್ ಟು ಫೋರ್ ಓನ್ಲಿ ಕರೆಕ್ಟ್ ಆಗುತ್ತೆ ಎಂಬತ್ತೇಳನೇ ಕ್ವಶನ್ ಪ್ಲಾಂಟ್ ಸೆಲ್ ಆರ್ಗನಲ್ಸ್ ಅಂದ್ರೆ ಸಸ್ಯಕೋಶದ ಅಂಗಕಗಳು ಮತ್ತೆ ಅದರ ಫಂಕ್ಷನ್ಸ್ ಅಥವಾ ಕಾರ್ಯಗಳು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಗುಡ್ಸಿ ಅಂತ ಕೇಳಿದರೆ ಕ್ಲೋರೋಪ್ಲಾಸ್ಟ್ ಇರೋದು ಫೋಟೋಸಿಂಥಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣೆಗೆ ಕರೆಕ್ಟ್ ಆಗಿದೆ ಮೈಟೊಕಾಂಡ್ರಿಯಾ ಇರೋದು ರೆಸ್ಪಿರೇಷನ್ಗೆ ಅಂದ್ರೆ ಉಸಿರಾಟಕ್ಕೆ ಸರಿ ಇದೆ ನ್ಯೂಕ್ಲಿಯಸ್ ಇರೋದು ಸೆಕ್ರೀಷನ್ಗೆ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಯಾಕೆಂದ್ರೆ ನ್ಯೂಕ್ಲಿಯಸ್ ಕೆಲಸ ಡಿಎನ್ಎ ನ ಸ್ಟೋರ್ ಅಂದ್ರೆ ಸಂಗ್ರಹಣೆ ಮಾಡೋದು ಮತ್ತೆ ಡಿಎನ್ಎ ನಿಯಂತ್ರಿಸೋದು ರೈಬೋಜೋಮ್ಗೆ ಪ್ರೋಟೀನ್ ಸಿಂಥಸಿಸ್ ಅಂತ ಕೊಟ್ಟಿದ್ದಾರೆ ಇದು ಸರಿ ಇದೆ ಬರೀ ಒನ್ ಟೂ ಫೋರ್ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಎಂಬತ್ತೆಂಟನೇ ಕ್ವಶನ್ ಸೊಳ್ಳೆಗಳು ಆಪ್ಷನ್ ಅಲ್ಲಿ ಕೊಟ್ಟಿರೋ ಯಾವ ರೋಗನ ಹರಡಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಲೀಶ್ ಮೆನಿಯಾಸಿಸ್ ಎಂಬತ್ತೊಂಬತ್ತನೇ ಕ್ವಶನ್ ಕಾರ್ಟೋಸ್ಯಾಟ್ ಒನ್ ಅಂಡ್ ಟು ರೀಸ್ಯಾಟ್ ಒನ್ ಅನ್ ತ್ರೀ ಮತ್ತೆ ಸರಳು ಯಾವ ರೀತಿಯ ಉಪಗ್ರಹಗಳು ಅಂದ್ರೆ ಸ್ಯಾಟಿಲೈಟ್ಗಳು ಅಂತ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಿಲೈಟ್ಸ್ ಭೂ ವೀಕ್ಷಣ ಉಪಗ್ರಹಗಳು ತೊಂಬತ್ತನೇ ಕ್ವಶನ್ ಎಫ್ ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಎಫ್ ಅಲ್ಲಿರೋ ಬೇರೆ ಎಲ್ಲ ಮಿಲ್ಕ್ ಯೂನಿಯನ್ ಗಳಿಗಿಂತ ಬೆಂಗಳೂರಲ್ಲಿರೋ ಮಿಲ್ಕ್ ಯೂನಿಯನ್ನು ಜಾಸ್ತಿ ಹಾಲ್ ಪ್ರೊಕ್ಯೂರ್ ಮತ್ತೆ ಜಾಸ್ತಿ ಹಾಲ್ ಮಾರಾಟ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಕೆಎಂಎಫ್ ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಡೈರಿ ಕೋಆಪರೇಟಿವ್ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಯಾಕಂದ್ರೆ ಅತಿ ದೊಡ್ಡ ಡೈರಿ ಸಂಸ್ಥೆ ಅಮೂಲ್ ಆಗುತ್ತೆ ಮೂರನೇ ಸ್ಟೇಟ್ಮೆಂಟ್ ಕೆಎಂ ಎಫ್ ಅಲ್ಲಿ ಹದಿಮೂರು ಮಿಲ್ಕ್ ಯೂನಿಯನ್ ಅಂತ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಮೂರ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ನೋಡಿದಾಯ್ತು ಇವಾಗ ಎನ್ವಿರಾನ್ಮೆಂಟ್ ಮತ್ತೆ ಸೈನ್ಸ್ ಸಬ್ಜೆಕ್ಟ್ ಹೇಗ್ ಅಪ್ರೋಚ್ ಮಾಡಬೇಕು ತಿಳ್ಕೊಳ್ಳೋಣ ನಾನು ಇವಾಗ ಹೇಳ್ತಿರೋದು ಪ್ರಿಲಿಮ್ಸ್ ಎಕ್ಸಾಮ್ ಮಾತ್ರ ಅದರಲ್ಲೂ ನಿಮಗೆ ಎಲ್ಪ್ ಆಗುತ್ತೆ ಅಂದ್ರೆ ಮಾತ್ರ ಫಾಲೋ ಮಾಡಿ ಲಾಸ್ಟ್ ತ್ರೀ ಕ್ವಶನ್ ಪೇಪರ್ ನೋಡಿದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ ವಿಜ್ಞಾನದ ಸಿಲಬಸ್ ಬೇಸ್ಡ್ ಕ್ವಶನ್ ಗಳಲ್ಲಿ ಒಂದೇ ಪ್ಯಾಟರ್ನ್ ಫಾಲೋ ಮಾಡಿದ್ದಾರೆ ಎನ್ವಿರಾನ್ಮೆಂಟ್ ಸಿಲಬಸ್ ಅಲ್ಲಿ ಏನ್ ಪ್ರಮುಖವಾಗಿ ಓದ್ಕೋಬೇಕು ನೋಡೋಣ ಮೊದಲನೇದಾಗಿ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಶಂಕರ್ ಏ ಎಸ್ ಬುಕ್ ಅಲ್ಲಿರೋ ಫಸ್ಟ್ ಏಯರ್ ಚಾಪ್ಟರ್ ತುಂಬಾನೇ ಇಂಪಾರ್ಟೆಂಟ್ ಇದ್ರಿಂದನೇ ಮೂರರಿಂದ ನಾಲ್ಕು ಕ್ವಶನ್ ಕೇಳ್ತಿದ್ದಾರೆ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳಕ್ಕೆ ಈ ಚಾಪ್ಟರ್ಗಳು ತುಂಬಾ ಚೆನ್ನಾಗಿದೆ ಎರಡು ಚಾಪ್ಟರ್ ಹೆಸರೇನಂದ್ರೆ ಮೊದಲನೇದು ಎಕಾಲಜಿ ಎರಡನೇದು ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಕನ್ನಡ ಮೀಡಿಯಂ ಅವ್ರಿಗೂ ಈ ಟಾಪಿಕ್ ಇರುತ್ತೆ ಯಾವ ಚಾಪ್ಟರ್ ಅಲ್ಲಿ ಪರಿಸರ ವ್ಯವಸ್ಥೆ ಅಂದ್ರೇನೋ ಜನಸಂಖ್ಯೆ ಅಂದ್ರೇನೋ ಸಮುದಾಯ ಅಂದ್ರೇನೋ ಪರಿಸರ ವ್ಯವಸ್ಥೆಯಲ್ಲಿ ಏನೇನಿರುತ್ತೆ ಪರಿಸರ ವ್ಯವಸ್ಥೆ ಮತ್ತೆ ಪರಿಸರ ಗೋಳಕ್ಕಿರೋ ವ್ಯತ್ಯಾಸ ಏನು ಅಂತ ಇರುತ್ತೆ ಅದೇ ಚಾಪ್ಟರ್ ಇಂಪಾರ್ಟೆಂಟ್ ಇನ್ನೊಂದು ಚಾಪ್ಟರ್ ಅಲ್ಲಿ ಪಿಕ್ಚರ್ ಅಲ್ಲಿ ತೋರ್ಸ್ದಂಗೆ ಈ ತರ ಪಿರಮಿಡ್ಸ್ ಇರುತ್ತೆ ಆ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ನೀವು ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಗಳಲ್ಲಿ ನೋಡಿದಂಗೆ ಎಕೋಲಾಜಿಕಲ್ ನೀಶೆ ಸ್ಪೀಶಿಸ್ ಇವರ್ನೆಸ್ ಮತ್ತೆ ನಾಲ್ಕೈದು ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್ ಎಲ್ಲ ಇದೇ ಚಾಪ್ಟರ್ ಗಳಿಂದ ಬಂದಿರೋದು ಎನ್ವಿರಾಮೆಂಟ್ ಅಲ್ಲಿ ನೆಕ್ಸ್ಟ್ ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈ ಟಾಪಿಕ್ ಇಂದ ಖಂಡಿತ ಕ್ವಶನ್ ಬರುತ್ತೆ ಸಿಟಿಗಳು ದೊಡ್ಡದಾಗ್ತಿರೋದ್ರಿಂದ ನೆಕ್ಸ್ಟ್ ಪ್ರಾಬ್ಲಮ್ ಇರೋದೇ ಕಸ ವಿಲೇವಾರಿಲಿ ಆದ್ರಿಂದ ಅಧಿಕಾರಿಗಳಾಗೋ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅನ್ನೋದು ಅವ್ರ ಉದ್ದೇಶ ಇದಾದ್ಮೇಲೆ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಪೊಲ್ಯೂಷನ್ ಅಂದ್ರೆ ಮಾಲಿನ್ಯ ಕಾರಕಗಳ ಬಗ್ಗೆ ಕೇಳ್ತಾರೆ ಇದನ್ ಬಿಟ್ರೆ ಎನ್ವಿರಾನ್ಮೆಂಟ್ ಕನ್ವೆನ್ಷನ್ಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೇ ನೋಡಿದ್ರೆ ಈ ಕನ್ವೆನ್ಷನ್ ಗಳ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಗಳು ಕೇಳಿದ್ರು ಇದ್ರ ಜೊತೆ ಪ್ರಮುಖ ಜಗತ್ತಿನ ಎನ್ವಿರಾನ್ಮೆಂಟ್ ಸಂಸ್ಥೆಗಳು ಮತ್ತೆ ಅದ್ ರಿಲೀಸ್ ಮಾಡೋ ಡಾಕ್ಯುಮೆಂಟ್ ಅಥವಾ ರಿಪೋರ್ಟ್ಸ್ ಇದಾದ್ಮೇಲೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಶೆಡ್ಯೂಲ್ ಒನ್ ಅಲ್ಲಿರುವ ಪ್ರಾಣಿಗಳ ಬಗ್ಗೆ ಸುಮ್ನೆ ರಫರ್ ನೋಡ್ಕೊಳ್ಳೋದು ಒಳ್ಳೇದು ಇದನ್ ಬಿಟ್ರೆ ಗಟ್ಟೊಡೆಯೋ ಟಾಪಿಕ್ಸ್ ಅಂದ್ರೆ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಗಳು ಮತ್ತೆ ನಮ್ ಕರ್ನಾಟಕದಲ್ಲಿ ಎಷ್ಟು ವೆಟ್ಲ್ಯಾಂಡ್ಸ್ ಇದಾವೆ ಈ ತರ ಟಾಪಿಕ್ಸ್ ಇಷ್ಟು ಎನ್ವಿರಾನ್ಮೆಂಟ್ ಸಿಲಬಸ್ ಬೇಸ್ಡ್ ಕ್ವೆಶನ್ಸ್ ಆಗಿ ಬರುತ್ತೆ ಎನ್ವಿರಾನ್ಮೆಂಟ್ ಮತ್ತೆ ಸೈನ್ಸ್ ಕೊಟ್ಟಿರೋ ಮೂವತ್ತು ಕ್ವೆಶನ್ಸ್ ಸ್ಲಾಟ್ ಅಲ್ಲಿ ಹದಿನೈದು ಕ್ವೆಶನ್ಸ್ ಎನ್ವಿರನ್ಮೆಂಟ್ ಇರುತ್ತೆ ಒಂದೆರಡು ಕ್ವಶನ್ ಆಚೆ ಈಚೆ ಆಗ್ಬಹುದು ಅಷ್ಟೇ ಅದರಲ್ಲೂ ಹದಿನೈದು ಕ್ವಶನ್ ಗಳಲ್ಲಿ ಎಂಟರಿಂದ ಹತ್ತು ಸಿಲೆಬಸ್ ಬೇಸ್ಡ್ ಕ್ವಶನ್ಸೇ ಇರುತ್ತೆ ಇನ್ನು ಮಿಕ್ಕಿದ ಐದರಿಂದ ಎಂಟು ಕ್ವೆಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರುತ್ತೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ ಸಾಲ್ವ್ ಮಾಡಕ್ಕೆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಹೆಲ್ಪ್ ಮಾಡುತ್ತೆ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ವಿಜನ್ ವೆಬ್ಸೈಟ್ ಅಲ್ಲಿ ಎನ್ವಿರಮೆಂಟ್ ಪಿ ಟಿ ತ್ರೀ ಸಿಕ್ಸ್ಟಿ ಸಿಗುತ್ತೆ ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ ಎಲ್ಲ ಅವರೇ ಸಾಲ್ವ್ ಮಾಡಿರ್ತಾರೆ ಕನ್ನಡ ಮೀಡಿಯಂ ಅವರು ಕನ್ನಡ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಇಂದ ನೋಟ್ಸ್ ಮಾಡ್ಕೋಬೇಕಾಗುತ್ತೆ ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಎನ್ವಿರಾನ್ಮೆಂಟ್ ಕ್ವಶನ್ ಫೇಸ್ ಮಾಡೋಕ್ಕೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಮತ್ತೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ರೆಡಿ ಬರೋ ಡಿಪಾರ್ಟ್ಮೆಂಟ್ ಗಳು ಮತ್ತೆ ಆ ಡಿಪಾರ್ಟ್ಮೆಂಟ್ ತಯಾರು ಮಾಡಿರೋ ಪೋರ್ಟಲ್ ಗಳು ಅಥವಾ ಆಪ್ ಗಳು ಇದ್ರ ಮೇಲೆ ಗಮನ ಕೊಡಬೇಕಾಗುತ್ತೆ ಇದ್ರ ಮೇಲೆ ಗಮನ ಕೊಟ್ರೆ ಒಂದೆರಡು ಜಿ ಕೆ ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದ್ರ ಜೊತೆಗೆ ಐಎಮ್ ಡಿ ಅಂದ್ರೆ ಇಂಡಿಯನ್ ಮೀಟಿರಾಲಜಿಕಲ್ ಡಿಪಾರ್ಟ್ಮೆಂಟ್ ಈಗಷ್ಟೇ ನೂರೈವತ್ತನೇ ಆನಿವರ್ಸರಿ ಆಚರಿಸ್ಕೊತ್ತು ಆದ್ರಿಂದ ಐಎಮ್ ಡಿ ಬಗ್ಗೆನೂ ಕ್ವೆಶನ್ಸ್ ಬರೋ ಎಲ್ಲಾ ಚಾನ್ಸಸ್ ಗಳಿದಾವೆ ಇವಾಗ ಸೈನ್ಸ್ ಅಂದ್ರೆ ವಿಜ್ಞಾನದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಸೈನ್ಸ್ ಅಲ್ಲೇ ಎಸ್ ಸಿ ತುಂಬಾ ಅನ್ಪ್ರೆಡಿಕ್ಟೇಬಲ್ ಯಾಕಂದ್ರೆ ಒಂದೊಂದ್ಸತಿ ಕಂಪ್ಲೀಟ್ ಆಗಿ ಕರೆಂಟ್ ಅಫೇರ್ಸ್ ಕೇಳಬಹುದು ಅಥವಾ ಕರೆಂಟ್ ಅಫೇರ್ಸ್ ಕ್ವೆಶನ್ ಗಳು ಬಿಟ್ಟು ಕಂಪ್ಲೀಟ್ ಆಗಿ ಸಿಲೆಬಸ್ ಬೇಸ್ಡ್ ಕ್ವಶನ್ಸ್ ಕೇಳಬಹುದು ಅದೇನೇ ಇದ್ರೂ ಸೈನ್ಸ್ ಇಂದ ಈ ಐದು ಟಾಪಿಕ್ ಮೇಲೆ ಕ್ವಶನ್ ಬರೋದು ಖಂಡಿತ ಒಂದು ಡಿಫೆನ್ಸ್ ಸಿಸ್ಟಮ್ಸೋ ಮಿಸೈಲ್ಸ್ ಅಥವಾ ಯುದ್ಧ ವಿಮಾನಗಳು ಅಥವಾ ಡಿಆರ್ ಡಿಒ ತಯಾರಿಸುವ ಹೊಸ ವೆಪನ್ಗಳು ಎರಡನೇ ಟಾಪಿಕ್ ಸ್ಯಾಟಿಲೈಟ್ಸ್ ಅಂದ್ರೆ ಉಪಗ್ರಹಗಳ ಮೇಲೆ ಕ್ವಶನ್ ಬರುತ್ತೆ ಅಥವಾ ಸ್ಪೇಸ್ ಮಿಷಿನ್ ಗಳ ಮೇಲೆ ಕ್ವಶನ್ ಬರುತ್ತೆ ಈ ಸ್ಪೇಸ್ ಮಿಷಿನ್ಗಳು ಇಸ್ರೋದ್ ಇರ್ಬೋದು ನಾಸಾದ್ ಇರ್ಬೋದು ಜಾಕ್ಸಾದ್ ಇರ್ಬೋದು ಇ ಎಸ್ ಎರಬಹುದು ಅಥವಾ ಚೈನಾದ ಇರ್ಬೋದು ಮೂರನೇ ಟಾಪಿಕ್ ಪವರ್ ಜನರೇಷನ್ ಪ್ರಧಾನ ಮಂತ್ರಿಗಳು ಪವರ್ ಜನರೇಷನ್ ಅಲ್ಲಿ ದೊಡ್ಡ ಟಾರ್ಗೆಟ್ ಇಟ್ಕೊಂಡಿರೋದ್ರಿಂದ ಈ ಟಾಪಿಕ್ ಮೇಲೆ ಖಂಡಿತ ಕ್ವಶನ್ ಬರುತ್ತೆ ನಾಲ್ಕನೇ ಟಾಪಿಕ್ ಕಂಪ್ಯೂಟರ್ ಗಳ ಬಗ್ಗೆ ಕೇಳ್ತಾರೆ ಈ ವಿಷಯದಲ್ಲಿ ಕಂಪ್ಯೂಟರ್ ವೈರಸ್ ಗಳ ಬಗ್ಗೆ ಕೇಳಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ಬೋದು ಡೀಪ್ ಫೆಕ್ಟ್ ಟೆಕ್ನಾಲಜಿ ತುಂಬಾ ನ್ಯೂಸ್ ಅಲ್ಲಿ ಬಗ್ಗೆನೂ ಕೇಳಬಹುದು ಭಾರತದಲ್ಲೇ ಚಾಟ್ ಜಿ ಪಿ ತರ ಆಪ್ ಗಳು ತಯಾರಿಸ್ತಿದ್ದಾರೆ ಅದ್ರ ಬಗ್ಗೆ ಕೇಳಬಹುದು ಐದನೇ ಟಾಪಿಕ್ ಅಗ್ರಿಕಲ್ಚರ್ ಅದರಲ್ಲೂ ಡೈರಿ ಅಂದ್ರೆ ಹೈನುಗಾರಿಕೆ ಬಗ್ಗೆ ಕೇಳ್ತಾರೆ ಈ ಐದು ಟಾಪಿಕ್ ಇಂದ ಐದರಿಂದ ಆರು ಕ್ವಶನ್ ಖಂಡಿತ ಕವರ್ ಆಗುತ್ತೆ ಇದಾದ್ಮೇಲೆ ಸೈನ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಕ್ವಶನ್ ಗಳಲ್ಲಿ ಮೂರರಿಂದ ನಾಲ್ಕು ಕ್ವಶನ್ಸ್ ಬರುತ್ತೆ ಇನ್ನು ಪ್ಯೂರ್ ಸೈನ್ಸ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿಯಿಂದ ನಾಲ್ಕರಿಂದ ಐದು ಕ್ವಶನ್ ಬರುತ್ತೆ ಅಷ್ಟೇ ಇದರಲ್ಲಿ ಬಯಾಲಜಿ ಅಂದ್ರೆ ಜೀವಶಾಸ್ತ್ರದಲ್ಲಿ ಏನೇನು ಗಟ್ಟೊಡೆಯಕ್ಕಿದೆಯೋ ಆ ಟಾಪಿಕ್ಸ್ ಜಾಸ್ತಿ ಕೇಳೋದು ಎಕ್ಸಾಂಪಲ್ಗೆ ವೈರಸ್ ಅಂದ್ರೆ ವೈರಾಣು ಇಂದ ಹರಡೋ ಕಾಯಿಲೆಗಳು ಬ್ಯಾಕ್ಟೀರಿಯಾ ಇಂದ ಎರಡೋ ಕಾಯಿಲೆಗಳು ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿಗಳಿಂದ ಹರಡೋ ಕಾಯಿಲೆಗಳು ಜೆನೆಟಿಕ್ ಕಾಯಿಲೆಗಳು ಮತ್ತೆ ಪ್ರತಿ ಆರ್ಗನ್ಗೂ ಬರೋ ಪ್ರಮುಖವಾದ ಕಾಯಿಲೆಗಳು ವಿಟಮಿನ್ ಹೆಸರುಗಳು ಹಾರ್ಮೋನ್ಗಳು ಇಮ್ಯೂನ್ ಸಿಸ್ಟಮಲ್ಲಿ ಬರೋ ಕೆಲವು ಪ್ರೋಟೀನ್ಗಳು ಅಡಲ್ಟ್ರೆಂಟ್ಸ್ ಅಂದರೆ ಅಂದ್ರೆ ಇದಾದ ಮೇಲೆ ಕೆಲವೊಮ್ಮೆ ಸೆಲ್ಗಳಲ್ಲಿರೋ ಸೆಲ್ ಆರ್ಗನಲ್ಸ್ ಫಂಕ್ಷನ್ಸ್ ಬಗ್ಗೆನೂ ಕೇಳ್ತಾರೆ ಇದ್ರ ಜೊತೆಗೆ ಕೀಟನಾಶಕಗಳು ಸಸ್ಯನಾಶಕಗಳು ರಸಗೊಬ್ಬರಗಳು ಮತ್ತೆ ಡ್ರಗ್ಸ್ ಬಗ್ಗೆನು ಕೇಳ್ತಾರೆ ಇನ್ನು ಕೆಮಿಸ್ಟ್ರಿ ಅಂದ್ರೆ ರಸಾಯನ ಶಾಸ್ತ್ರದಲ್ಲಿ ಮೆಟಲ್ಸ್ ಅಂಡ್ ದೇರ್ ವೋರ್ಸ್ ಅಂದ್ರೆ ಲೋಹಗಳು ಮತ್ತು ಅದರ ಅದಿರುಗಳು ಇದ್ರ ಜೊತೆಗೆ ಲೋಹಗಳ ಗುಣಲಕ್ಷಣಗಳು ಅಂದ್ರೆ ಮೆಟಲ್ ಪ್ರಾಪರ್ಟೀಸ್ ಬಗ್ಗೆ ಕೇಳ್ತಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ನೀವೇ ನೋಡಿದ್ರೆ ಗ್ರಾಫಿನ್ ಬಗ್ಗೆ ಕೇಳಿದ್ರು ವೈರೊಲೊಸೈಟ್ ಬಗ್ಗೆ ಕೇಳಿದ್ರು ಗೆಲೇನಾ ಬಗ್ಗೆ ಕೇಳಿದ್ರು ಇದಾದ್ಮೇಲೆ ಕೆಮಿಸ್ಟ್ರಿಲಿ ಪೀರಿಯೋಡಿಕ್ ಟೇಬಲ್ ಬಗ್ಗೆ ಒಂದ್ ಕ್ವಶನ್ ಕೇಳಬಹುದು ಅದ್ ಬಿಟ್ರೆ ಫುಡ್ ಕೆಮಿಸ್ಟ್ರಿ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸು ಪ್ರೋಟೀನ್ಸ್ ಇದ್ರ ಯೂಸರ್ಸ್ ಗಳು ಅದ್ ಬಿಟ್ರೆ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಸಾವಯವ ಸಂಯುಕ್ತಗಳು ಮತ್ತೆ ಅದ್ರ ಯೂಸರ್ಸ್ಗಳು ಇದಿಷ್ಟು ಕೆಮಿಸ್ಟ್ರಿಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಿಸಿಕ್ಸ್ ಅಲ್ಲಿ ಲೈಟ್ ಅಂದ್ರೆ ಬೆಳಕು ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಫುಲ್ ಚಾಪ್ಟರ್ ಎಲ್ಲ ಓದ್ಕೊಂಡು ಅಗತ್ಯ ಇಲ್ಲ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಡಿಫ್ರಾಕ್ಷನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಈ ತರ ಟಾಪಿಕ್ಸ್ ಇದೆಯಲ್ಲ ಅದ್ರ ಎಕ್ಸಾಂಪಲ್ಸ್ ಓದ್ಕೊಂಡ್ರೆ ಸಾಕು ಈ ಎಕ್ಸಾಂಪಲ್ಸ್ ಎಲ್ಲಾ ಒಂದ್ ಒಂದ್ ವರ್ಡ್ ಅಲ್ಲಿ ಓದ್ಕೋಬೇಕು ಈ ಟೈಮ್ ಅಲ್ಲಿ ನಾನು ಹೇಳಿದ ಚಾಪ್ಟರ್ ಗಳೆಲ್ಲ ಹದಿನೈದು ನಿಮಿಷದ ಮೇಲೆ ತಗೋಬಾರ್ದು ಯಾಕಂದ್ರೆ ನಾಲ್ಕೈದ್ ಮಾರ್ಕ್ಸ್ ತೆಗಿಯಕ್ಕೆ ತುಂಬಾ ಟೈಮ್ ವೇಸ್ಟ್ ಮಾಡಬಾರ್ದು ಇನ್ನು ನೆಕ್ಸ್ಟ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಎಲ್ ಉಪಯೋಗಿಸ್ತಾರೆ ಇನ್ನು ಫೋರ್ತ್ ಚಾಪ್ಟರ್ ಇಂದ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಕೇಂದ್ರಾಭಿಮುಖ ಬಲ ಅದರ ಎಕ್ಸಾಂಪಲ್ಸ್ ಮತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಕೇಂದ್ರ ಅಪಗಾಮಿ ಬಲ ಅದರ ಎಕ್ಸಾಂಪಲ್ಸ್ ಬಗ್ಗೆ ಕೇಳ್ತಾರೆ ಜೊತೆಗೆ ಇದೇ ಚಾಪ್ಟರ್ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ವ್ಯಾಲ್ಯೂ ಭೂಮಿ ಮೇಲೆಷ್ಟು ಚಂದ್ರನ ಮೇಲೆ ಎಷ್ಟು ಅಂತ ಕೇಳ್ಬಹುದು ಇದಾದ್ಮೇಲೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅನ್ನೋ ಚಾಪ್ಟರ್ ಇದೆ ಇದರಲ್ಲಿ ಕೇಳಿದ್ರೆ ಎರಡೇ ಕ್ವೆಶನ್ ಕೇಳೋದು ಒಂದು ಬರ್ನೋಲಿಸ್ ಪ್ರಿನ್ಸಿಪಲ್ ಎಲ್ಲಿ ಅಪ್ಲೈ ಆಗುತ್ತೆ ಅಂತ ಕೇಳ್ತಾರೆ ಇದು ಏರೋಪ್ಲೇನ್ ಅಲ್ಲಿ ಅಪ್ಲೈ ಆಗುತ್ತೆ ಇನ್ನೊಂದು ಬೂಯನ್ಸಿ ಅಂದ್ರೆ ನೀರ್ ಮೇಲೆ ತೇಲಕ್ ಅನುಕೂಲ ಮಾಡಿಕೊಡೋ ಫೋರ್ಸ್ ಇದ್ರ ಮೇಲೆ ಕ್ವಶನ್ ಬರುತ್ತೆ ಇದನ್ ಬಿಟ್ರೆ ಸೆಮಿ ಅಥವಾ ಎ ಸಿ ಕರೆಂಟ್ ಡಿ ಸಿ ಕರೆಂಟ್ ಬಗ್ಗೆ ಕೇಳ್ತಾರೆ ಇನ್ನು ಪ್ಲಾನೆಟ್ಸ್ ಗಳ ಬಗ್ಗೆ ಜಿಯೋಗ್ರಫಿಲೂ ಓದಿರ್ತೀರಾ ಅದ್ ಬಿಟ್ರೆ ಎನರ್ಜಿ ಚಾಪ್ಟರ್ ಇದೆ ಇದರಲ್ಲಿ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಈ ತರ ಡೆಫಿನಿಷನ್ ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗ್ಬೋದು ಫಿಸಿಕ್ಸ್ ಅಲ್ಲಿ ಕೇಳೋಕ್ಕೆ ಕೇಳಕ್ಕೆ ತುಂಬಾ ಟಾಪಿಕ್ಸ್ ಇದೆ ಆದ್ರೆ ಬೇಕು ಅಂತಲೇ ಫಿಸಿಕ್ಸ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳಲ್ಲ ಒಂದೆರಡು ಅಪ್ಲಿಕೇಶನ್ ಕ್ವಶನ್ ಕೇಳಿ ಸುಮ್ಮನಾಗ್ತಾರೆ ಆಗ್ತಾರೆ ಆದ್ರಿಂದ ನಿಮ್ಗೆ ಅವೈಲಬಲ್ ಇರೋ ಟೈಮ್ ಪ್ರಕಾರ ಮತ್ತೆ ನೀವು ಎಷ್ಟ್ ಮಾರ್ಕ್ಸ್ ಗೆ ಈ ಸೆಕ್ಷನ್ ಇಂದ ಏನ್ ಮಾಡ್ತಿದ್ದೀರಾ ಆ ಟಾರ್ಗೆಟ್ ಪ್ರಕಾರ ಏನ್ ಓದ್ಬೇಕು ಏನ್ ಓದ್ಬಾರ್ದು ಫಿಲ್ಟರ್ ಮಾಡ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್